So, this is the first chapter, electric charges and fields. So, some introduction on electric charge. Now, this picture is on the magodu kudulo. Yavri thil ni thgandi theyanta. Ado plastic chair na mele itara kudgonda ga hagagi the. Mathe yee lady do kudulo saha aderi thile spread da thang kanta. Idhiko karana electric charges. ನೋಡಿ ಇಲ್ಲಿ ಈ ವ್ಯಕ್ತಿ ಕೂದಲು ಸಹ ಹೇಗೆ ಸ್ಪೈಕ್ಸ್ ರೀತಿಯಲ್ಲಿ ನಿಂತುಕೊಂಡಿದೆ. ಇದಕ್ಕೆ ಕಾರಣ ಆ ವ್ಯಕ್ತಿ ಹಿಡ್ಕೊಂಡಂಥ ಆ ಬಾಡಿ, ಅದು ಚಾರ್ಜ್ಡ್ ಬಾಡಿ, ವೆಂಡಿಗ್ರಾಫ್ ಜನರೇಟರ್ ಅಂಥೇಳಿ ಅಲ್ಲಿ ಕರಿತೀವಿ. ಅದರಿಂದ ಈ ಥರ ಈ ವ್ಯಕ್ತಿ ಕೂದಲು ಕಾಣಿಸ್ಕೊಳ್ಳುತ್ತೆ. ಇಲ್ಲಿ ನೀವು ನೋಡ್ಬೋದು ಇಲ್ಲೇನಾಗಿದೆ, ಈ ಮಿಂಚು, ಆಕಾಶದಿಂದ ಮೋಡಗಳಿಂದ ಬರುವಂಥ ಮಿಂಚು ನಮಗೆ ಈ ಎಲೆಕ್ಟ್ರಿಕ್ ಚಾರ್ಜ್ ನೇಚರನ್ನು ಹೇಳುತ್ತೆ. ಭಾಳ ಸುಂದರವಾಗಿರುವಂಥ ಒಂದು ಚಿತ್ರ. ಹಾಗೆಯೇ ಇದು ಕೂಡ ಮತ್ತೊಂದು ಮಿಂಚು ನೆಲಕ್ಕೆ ಬಡಿತಾ ಇರುವಂಥ ಒಂದು ಚಿತ್ರ. ಆಕಾಶದಲ್ಲಿ ಮೋಡದಲ್ಲಿ ಎಲೆಕ್ಟ್ರಿಕ್ ಚಾರ್ಜಸ್ಗಳು ಕಲೆಕ್ಟ್ ಆದಾಗ ಅಲ್ಲಿ ಓವರ್ಫ್ಲೋ ಆಗಿ ಎಲೆಕ್ಟ್ರಿಕ್ ಬ್ರೇಕ್ ಡೌನ್ ಅಂತ ಕರಿತೇವೆ, ಅದರಿಂದ ಎಲೆಕ್ಟ್ರಿಕ್ ಚಾರ್ಜಸ್ಸು ನೆಲಕ್ಕೆ ಬರುತ್ತೆ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಆಟಮ್ ಲೆವೆಲ್ಗೆ ಹೋಗಬೇಕಾಗತ್ತೆ. ನೋಡಿ, ಇಲ್ಲಿ ಒಂದು ಆಟಮಲ್ಲಿ ಎಲೆಕ್ಟ್ರಾನ್ಸ್ಗಳು ಸುತ್ತುತ್ತಾ ಇರ್ತವೆ, ಮಧ್ಯದಲ್ಲಿ ನ್ಯೂಕ್ಲಿಯಸ್ ಇರುತ್ತೆ. ಒಂದು ನ್ಯೂಟ್ರಲ್ ಆಟಮ್ ಅಂದರೆ ಎಷ್ಟು ಪಾಸಿಟಿವ್ ಚಾರ್ಜಸ್ ಪ್ರೋಟಾನ್ಸ್ಗಳು ಇರ್ತವೆ ಅಷ್ಟೇ ನಂಬರ್ ಆಫ್ ಎಲೆಕ್ಟ್ರಾನ್ಸ್ಗಳು ಆರ್ಬಿಟ್ಸಲ್ಲಿ ಸುತ್ತುತ್ತಾ ಇದ್ದರೆ ಅದು ನ್ಯೂಟ್ರಲ್ ಆಟಮ್ ಆಗುತ್ತೆ. ಈಗ ನೀವು ಇಲ್ಲಿ ನೋಡ್ಬೋದು ಇಲ್ಲೇನಾಗಿದೆ ಅಂತಂದರೆ ಒಂದು ರೇಡಿಯೇಷನ್ ಒಂದು ಎಲೆಕ್ಟ್ರಾನನ್ನು ಹೊರಗೆ ತೊಗೊಂಡೋಗಿದೆ. ಅವಾಗ ಉಳಿಯುವಂಥದ್ದು ಕ್ಲೋರೈಡ್ ಅಯಾನ್, ಇದನ್ನು ಅಯಾನ್ ಅಂತ ಹೇಳಿ ಕರಿತೀವಿ. ಎಲೆಕ್ಟ್ರಾನ್ಸ್ಗಳು ಕಡಿಮೆ ಆದರೆ ಆಟಮಲ್ಲಿ ಅಯಾನ್ ಆಗುತ್ತೆ. ನಾವಿಲ್ಲಿ ಈ ಚಿತ್ರದಲ್ಲಿ ನೋಡ್ಬೋದು, ಒಂದು ಬಾಡಿಯಿಂದ ಎಲೆಕ್ಟ್ರಾನ್ಸನ್ನು ತೆಗೆದ್ರೆ, ಹೊರಗೆ ತೆಗೆದ್ರೆ, ಅವಾಗ ಆ ಬಾಡಿಗೆ ಪಾಸಿಟಿವ್ ಚಾರ್ಜಸ್ಗಳು ಬರುತ್ತೆ, ಅಂದರೆ ಬಾಡಿ ಅಕ್ವೈರ್ಸ್ ಪಾಸಿಟಿವ್ ಚಾರ್ಜ್. ಹಾಗೆಯೇ ಈ ಚಿತ್ರದಲ್ಲಿ ಆ ಬಾಡಿಗೆ ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ಗಳನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ಗಳನ್ನು ಆ್ಯಡ್ ಮಾಡಿದರೆ ಆ ಬಾಡಿ ನೆಗೆಟಿವ್ ಚಾರ್ಜನ್ನು ಪಡ್ಕೊಳ್ಳುತ್ತೆ. ಕನ್ಕ್ಲೂಷನ್ ಏನು ಹೇಳ್ಬೋದು, ರಿಮೂವಿಂಗ್ ಎಲೆಕ್ಟ್ರಾನ್ಸ್ ಫ್ರಮ್ ದ ಸರ್ಫೇಸ್ ಆಫ್ ದ ಬಾಡಿ, ಬಾಡಿ ಗೆಟ್ಸ್ ಪಾಸಿಟಿವ್ ಚಾರ್ಜ್. ಆ್ಯಡಿಂಗ್ ಎಲೆಕ್ಟ್ರಾನ್ಸ್ ಟು ದ ಸರ್ಫೇಸ್ ಆಫ್ ದ ಬಾಡಿ, ಬಾಡಿ ಗೆಟ್ಸ್ ನೆಗೆಟಿವ್ ಚಾರ್ಜ್, ನೆಗೆಟಿವ್ ಚಾರ್ಜನ್ನು ಪಡ್ಕೊಳ್ಳುತ್ತೆ. ಇದು ಕನ್ಕ್ಲೂಷನ್. ಚಾರ್ಜಿಂಗ್ ಬೈ ಇಂಡಕ್ಷನ್. ನೋಡಿ, ಇಲ್ಲಿ ಈ ಚಿತ್ರದಲ್ಲಿ ಒಂದು ಕಂಡಕ್ಟಿಂಗ್ ಬಾಡಿ ಇದೆ. ಆ ಸ್ಪಿಯರ್ ಏನು ಕಾಣ್ತಾ ಇದೆ ಅದು ಕಂಡಕ್ಟಿಂಗ್ ಬಾಡಿ. ವುಡನ್ ಫ್ರೇಮ್ ಮೇಲೆ ಅದನ್ನು ನಿಲ್ಲಿಸಿದ್ದಾರೆ. ಒಂದು ರಾಡ್, ನೆಗೆಟಿವ್ ಚಾರ್ಜ್ ರಾಡನ್ನು ಆ ಬಾಡಿ ಹತ್ತಿರಕ್ಕೆ ತಂದಾಗ ಆ ಬಾಡಿಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜಸ್ಗಳು ಸೆಪರೇಷನ್ ಆದವು. ಪಾಸಿಟಿವ್ ಚಾರ್ಜಸ್ಸು ನೆಗೆಟಿವ್ ರಾಡ್ ಕಡೆಗೆ ಬಂತು, ನೆಗೆಟಿವ್ ಚಾರ್ಜಸ್ಗಳು ಬಾಡಿ ಒಳಗಿಂದು ಅವೇ ಫ್ರಮ್ ರಾಡ್ ಆಯಿತು. ಈಗ ನೆಗೆಟಿವ್ ಚಾರ್ಜಸ್ಸನ್ನು ಗ್ರೌಂಡ್ ಮಾಡಿದರೆ, ಅಂದರೆ ಅರ್ತ್ ಕನೆಕ್ಷನ್ ಕೊಟ್ಟರೆ, ಆ ಎಕ್ಸಸ್ ಎಲೆಕ್ಟ್ರಾನ್ಸ್ ಎಲ್ಲ ಭೂಮಿ ಕಡೆಗೆ ಹೋಯಿತು ಅನ್ನೋ ಅರ್ಥದಲ್ಲಿ ನೋಡ್ಬೋದು. ಈಗ ಉಳಿದಿರುವಂಥದ್ದು ಬರೀ ಪಾಸಿಟಿವ್ ಚಾರ್ಜಸ್ಗಳು ಮಾತ್ರ. ಈ ಪಾಸಿಟಿವ್ ಚಾರ್ಜಸ್ಗಳು ಏನಿದೆ ಈಗ ಅದು ಈ ಬಾಡಿಲಿ ಸ್ಪ್ರೆಡ್ ಆಗುತ್ತೆ. ಹೇಗೆ ಸ್ಪ್ರೆಡ್ ಆಗುತ್ತೆ ಅನ್ನೋದನ್ನು ನೋಡಿ. ಆ ಕೈಯಲ್ಲಿ ಹಿಡಿದಂಥ ರಾಡ್ ಏನಿದೆ, ನೆಗೆಟಿವ್ ಚಾರ್ಜ್ ರಾಡ್, ಅದನ್ನು ದೂರ ತೊಗೊಂಡೋದ್ರು. ಅವಾಗ ಉಳಿದಂಥ ಪಾಸಿಟಿವ್ ಚಾರ್ಜಸ್ ಎಲ್ಲ ಈ ಸ್ಪಿಯರ್ನ ಮೇಲೆ ಸ್ಪ್ರೆಡ್ ಆಯಿತು. ಯೂನಿಫಾರ್ಮ್ ಆಗಿ ಸ್ಪ್ರೆಡ್ ಆಗುತ್ತೆ. ಬಾಡಿ ಶೇಪ್ನ ಮೇಲೆ ಅದು ಹೇಗೆ ಸ್ಪ್ರೆಡ್ ಆಗಬೇಕು ಅನ್ನೋವಂಥದ್ದು ಡಿಸೈಡ್ ಆಗುತ್ತೆ. ಇದಾದಮೇಲೆ ಕನ್ಕ್ಲೂಷನ್ ಏನು ಅಂತಂದರೆ, ಇನ್ ದಿಸ್ ಪ್ರೊಸೀಜರ್, ಚಾರ್ಜಿಂಗ್ ಬೈ ಇಂಡಕ್ಷನ್ ಪ್ರೊಸೀಜರ್ ಇದು, ದ ನೇಚರ್ ಆಫ್ ದ ಚಾರ್ಜ್ ಅಕ್ವೈರ್ಡ್ ಬೈ ದ ಬಾಡಿ ವಿಲ್ ಬಿ ಅಪೋಸಿಟ್ ಟು ದಟ್ ಆಫ್ ದ ಚಾರ್ಜಿಂಗ್ ಬಾಡಿ. ನೇಚರ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ನೋಡಿ, ಪಾಸಿಟಿವ್ ಪಾಸಿಟಿವ್ ಎರಡು ಬಾಡಿಗಳನ್ನು ಪಕ್ಕಪಕ್ಕದಲ್ಲಿ ಇಟ್ಟರೆ ಅದು ರಿಪಲ್ಷನ್ ತೋರಿಸುತ್ತೆ, ರಿಪಲ್ಷನ್, ದೂರ ದೂರ ಸರಿಯುವಂಥದ್ದು, ಲೈಕ್ ಚಾರ್ಜಸ್ ಅಂಥೇಳಿ ಕರಿತೇವೆ. ಹಾಗೆಯೇ ನೆಕ್ಸ್ಟು ಪಿಕ್ಚರಲ್ಲಿ ನಾವು ನೋಡ್ಬೋದು, ನೆಗೆಟಿವ್
ಚಾರ್ಜ್ಗಳು ಎರಡು ಕೂಡ ಅದು ಕೂಡ ಲೈಕ್ ಚಾರ್ಜಸ್ ಅವಾಗಲೂ ಸಹ ರಿಪಲ್ಷನ್ ಕಾಣಿಸ್ಕೊಳ್ಳುತ್ತೆ ಈಗ ಈ ಚಿತ್ರದಲ್ಲಿ ನೋಡಬಹುದು ಅಪೋಸಿಟ್ ಚಾರ್ಜಸ್ ಅಟ್ರಾಕ್ಟ್ ಅಂದ್ರೆ ಒಂದು ಪಾಸಿಟಿವ್ ಇನ್ನೊಂದು ನೆಗೆಟಿವ್ ಇತ್ತು ಅಂತ ಆದ್ರೆ ಅವಾಗ ಆ ಬಾಡಿಗಳು ಒಂದಕ್ಕೆ ಇನ್ನೊಂದು ಅಟ್ರಾಕ್ಟ್ ಮಾಡ್ಕೊಳ್ತವೆ ಅಟ್ರಾಕ್ಟಿವ್ ಫೋರ್ಸ್ ಕಾಣಿಸ್ಕೊಳ್ಳುತ್ತೆ ಸೋ ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ Gold leaf electroscope is a special device used to find the nature of the charge on the body and to guess the quantity of charge not the number eshtu anta kandidiyakagala adr working nodi illi ondu glass frame ide aa glass frame alli mele ondu brass rod madhyadalli nodta iddeve ब्राउन कलर वुडन फ्रेम्स मध्यद्दु ब्रास मेलगडेली ब्रास डिस्क इदे केळगडेली आ ब्रास रॉड न केळभागदल्ली गोल्ड लीफ इदे ई ग्लास जार एनिदे अदक्के वुडन एरडु पट्टिगळन्नु इट्टु अदरोळगे ब्रास रॉड न मेलगडेली डिस्क इदे ब्रास इंद इंजेक्ट माड्तारे ब्रास न केळभागदल्ली गोल्ड लीफ इदे तेळुवादंत गोल्ड फॉयल ಇದಿಷ್ಟನ್ನು ಗ್ಲಾಸ್ ಜಾರ್ ಒಳಗೆ ವ್ಯಾಕ್ಯೂಮ್ ಇರುವಂತ ಗ್ಲಾಸ್ ಜಾರ್ ಒಳಗೆ ಇಡ್ತಾರೆ ಮತ್ತೆ ಕೆಳಭಾಗದಲ್ಲಿ ವುಡನ್ ಫ್ರೇಮ್ ಇದೆ ಈಗ ಒಂದು ಆಬ್ಜೆಕ್ಟ್ ಅನ್ನು ತರ್ತಾರೆ ನೋಡಿ ಆಬ್ಜೆಕ್ಟ್ ಅನ್ನು ತಂದು ಇದಕ್ಕೆ ಟಚ್ ಮಾಡಿದ್ರೆ ಈ ತರದ ಟಚ್ ಮಾಡಿದ್ರೆ ಅವಾಗ ಗೋಲ್ಡ್ ಲೀಫ್ ಏನಿದೆ ಅದು ಸೆಪರೇಟ್ ಆಗ್ತವೆ ಹೇಗೆ ಅನ್ನೋದನ್ನ ನೋಡಬಹುದು ಮೊದಲಿಗೆ ಈ ತರ ಆ ಸಿಚುಯೇಷನ್ ಇದೆ ಈಗ ಪಾಸಿಟಿವ್ ಅಥವಾ ನೆಗೆಟಿವ್ ಯಾವುದಾದರೂ ಆಯ್ತು ಇರುವಂತ ಒಂದು ಆಬ್ಜೆಕ್ಟ್ ಅನ್ನು ತಂದು ಮೇಲ್ಗಡೆ ಇರುವಂತ ಬ್ರಾಸ್ ಡಿಸ್ಕ್ ಗೆ ಟಚ್ ಮಾಡಿದ್ರೆ ಅದರಲ್ಲಿ ಇರುವಂತ ಎಲ್ಲ ಚಾರ್ಜಸ್ ಒಂದಷ್ಟು ಚಾರ್ಜ್ ಅಂತ ಹೇಳಬಹುದು ಅದು ಬ್ರಾಸ್ ರಾಡ್ ನ ಮೂಲಕ ಗೋಲ್ಡ್ ಲೀಫ್ ಗೆ ಬರುತ್ತೆ ಮತ್ತೆ ಗೋಲ್ಡ್ ಲೀಫ್ ಸ್ಪ್ರೆಡ್ ಆಗುತ್ತೆ ರಿಪಲ್ಷನ್ ನೋಡಬಹುದು ಕೆಳಭಾಗದಲ್ಲಿ ಗೋಲ್ಡ್ ಲೀಫ್ ರಿಪೆಲ್ ಆಗಿದೆ नेचर आफ् चार्ज हेग फैंड औट नोड़ सिमिलर टाइप आफ् चार्ज आव रिपल्शन जास्ती आयतु गोल्ड लीफ रिपल्शन जास्ती आयतु स्प्रेड जास्ती आयतु आव तंद बॉडी मेले सेम चार्ज अंत अर्थ पॉजिटिव पॉजिटिव अंत अर्थ नेगेटिव नेगेटिव अंत अर्थ इन बदली ना नोड़बा अपोजिट काइंड आफ् चार्ज बॉडी के ಅವಾಗ ಗೋಲ್ಡ್ ಲೀಫ್ ಅಟ್ರಾಕ್ಟ್ ಆಗುತ್ತೆ ಸೋ ನಮ್ಮ ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ ಅದು ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಮೇಜರ್ ಆಗಿ ಇಲ್ಲಿ 3 ಟೈಪ್ಸ್ ಆಫ್ ಪ್ರಾಪರ್ಟೀಸ್ ಅನ್ನು ನಿಮ್ಮ ಸಿಲೆಬಸ್ ಅಲ್ಲಿ ನೀವು ನೋಡಬಹುದು ಮೊದಲನೇದಾಗಿ ಅಡಿಟಿವಿಟಿ ಆಫ್ ಚಾರ್ಜಸ್ ಎರಡನೇದು ಕನ್ಸರ್ವೇಷನ್ ಆಫ್ ಚಾರ್ಜಸ್ ಮೂರನೇದು ಕ್ವಾಂಟೈಸೇಷನ್ ಆಫ್ ಚಾರ್ಜಸ್ ಹೀಗೆ ಮೂರು ಪ್ರಾಪರ್ಟೀಸ್ ಗಳನ್ನು ನಿಮಗೆ ಹೇಳ್ತಾರೆ ಅಡಿಟಿವಿಟಿ ಆಫ್ ಚಾರ್ಜಸ್ ಅಂತಂದ್ರೆ ಒಂದು ಬಾಡಿಲಿ ಒಂದಷ್ಟು ಚಾರ್ಜ್ ಇದ್ದರೆ ಇದೊಂದು ಆಬ್ಜೆಕ್ಟ್ ಇದರಲ್ಲಿ ಒಂದಷ್ಟು ಚಾರ್ಜಸ್ ಇದೆ ಒಂದಷ್ಟು ಎಲೆಕ್ಟ್ರಿಕ್ ಚಾರ್ಜಸ್ ಇದೆ Q1 Q2 Q3 Q4 Q ಅನ್ನೋದು ಯೂಶುವಲ್ ಸಿಂಬಲ್ ಚಾರ್ಜಸ್ ಗೆ ನಾವು ಬರೆಯುವಂಥ ಸಿಂಬಲ್ Q1 ಹಾಗಾದರೆ Q1 Q2 Q3 Q4 ಅಂಥೇಳಿ ಚಾರ್ಜಸ್ ಇದೆ ಈ ಚಾರ್ಜಸ್ ಎಲ್ಲವೂ ಪಾಸಿಟಿವ್ ಇರಬಹುದು ಅಥವಾ ನೆಗೆಟಿವ್ ಇರಬಹುದು ಯಾವುದಾದರೂ ಆಗಿರಬಹುದು ಹಾಗಾದರೆ ನೆಟ್ ಚಾರ್ಜ್ ಏನಿದೆ ನೆಟ್ ಚಾರ್ಜ್ ಆನ್ ದ ಬಾಡಿ ಅಂತ ಏನು ಕರೀತೀವಿ ಈ ಬಾಡಿಗೆ ಇರುವಂತ ನೆಟ್ ಚಾರ್ಜ್ ಎಫೆಕ್ಟಿವ್ ಚಾರ್ಜ್ ಅದು Q is equals Q1 ಪ್ಲಸ್ Q2 ಪ್ಲಸ್ Q3 ಪ್ಲಸ್ ಹೀಗೆ ನಾವು ಅರ್ಥಮೆಟಿಕ್ ಸಮ್ನ ಮಾಡ್ಬೋದು
ಬಟ್ ಒಂದು ನೆನಪಿರಲಿ, ಕ್ಯೂ ಒನ್ ಅನ್ನೋದೇನಿದೆ ಅದು ಅಥವಾ ಕ್ಯೂ ಟು ಅನ್ನೋದೇನಿದೆ ಅದು ಕ್ಯೂ ತ್ರೀ ಕ್ಯೂ ಫೋರ್ ಇದು ಪಾಸಿಟಿವ್ ಆದರೂ ಆಗಲಿ ನೆಗೆಟಿವ್ ಆದರೂ ಆಗಲಿ ಅವುಗಳನ್ನು ಇಲ್ಲಿ ನಾವು ಕನ್ಸಿಡ್ರೇಷನ್ಗೆ ತಗೊಂಡು ಮಾಡಬೇಕು. ಎಕ್ಸಾಂಪಲ್, ಕ್ಯೂ ಒನ್ ಇಸ್ ಈಕ್ವಲ್ಸ್ ಪ್ಲಸ್ ಟೂ ಇ, ಕ್ಯೂ ಟೂ ಇಸ್ ಈಕ್ವಲ್ಸ್ ಮೈನಸ್ ಫೈವ್ ಇ, ಕ್ಯೂ ತ್ರೀ ಇಸ್ ಈಕ್ವಲ್ಸ್ ಪ್ಲಸ್ ತ್ರೀ ಇ ಇತ್ತು ಅಂತಾದರೆ ಅವಾಗ ಕ್ಯೂ ಇಸ್ ಈಕ್ವಲ್ಸ್ ಟೋಟಲ್ ಚಾರ್ಜ್ ಕ್ಯೂ ಇಸ್ ಈಕ್ವಲ್ಸ್ ಏನಿದೆ ಅದು ಕ್ಯೂ ಒನ್ ಪ್ಲಸ್ ಕ್ಯೂ ಟೂ ಪ್ಲಸ್ ಕ್ಯೂ ತ್ರೀ ಅಂತಂದರೆ ಇವುಗಳನ್ನ ಆ್ಯಡ್ ಮಾಡಬೇಕಾದ್ರೆ ಪ್ಲಸ್ ಟೂ ಇ ಮೈನಸ್ ಫೈವ್ ಇ ಪ್ಲಸ್ ತ್ರೀ ಇ ಹೀಗೆ ಬರ್ಕೊಂಡಿದೆ. ಹಾಗಾದರೆ ಕ್ಯೂ ಇಸ್ ಈಕ್ವಲ್ಸ್ ಏನಾಯಿತು, ಝೀರೋ ಅಂಥೇಳಿ ಬಂದ್ಬಿಡುತ್ತೆ. ಅಂದರೆ ನೆಟ್ ಚಾರ್ಜ್ ಆನ್ ದ ಬಾಡಿ ಈಸ್ ಝೀರೋ. ಇದು ಈ ವ್ಯಾಲ್ಯೂ ನಮಗೆ ಏನು ಬರುತ್ತೆ, ಪ್ಲಸ್ ಬರುತ್ತೋ ಮೈನಸ್ ಬರುತ್ತೋ ಝೀರೋ ಬರುತ್ತೋ ಅನ್ನೋದ್ರ ಮೇಲೆ ಈ ಬಾಡಿಗೆ ಯಾವ ಚಾರ್ಜ್ ಇದೆ ಅನ್ನೋದನ್ನು ನಾವು ನೋಡ್ತೇವೆ. ಇದು ಅಡಿಟಿವಿಟಿ ಆಫ್ ಚಾರ್ಜಸ್ಗಳಿಗೆ ಆಯಿತು. ಹಾಗೆಯೇ ಕನ್ಸರ್ವೇಷನ್ ಆಫ್ ಚಾರ್ಜಸ್ ಅಂತಂದರೆ ಈ ಚಾರ್ಜನ್ನು ಎನಿ ಬಾಡಿ ಏನಿದೆ, ಈಗ ಉದಾಹರಣೆಗೆ ಒಂದು ಬಾಡಿಗೆ ಒಂದಷ್ಟು ಚಾರ್ಜ್ ಇದ್ದರೆ ಇಲ್ಲಿ ಏನು ನಾನು ಬರೆದಿದ್ದೀನಿ, ನೀವು ಇದು ಇಲ್ಲಿರುವಂಥ ಚಾರ್ಜಸ್ಸನ್ನು ನಾವು ತೆಗೆದ್ರೆ ಹೊರಗಡೆಗೆ ತೆಗೆದ್ರೆ ಅವಾಗ ಇಲ್ಲಿ ಉಳಿಯುವಂಥ ಚಾರ್ಜ್ ಏನಿದೆ ಅದು ಎಷ್ಟು ಅಮೌಂಟ್ ಆಫ್ ಚಾರ್ಜನ್ನು ನಾನು ತೆಗೆದಿರ್ತೀನಿ ಮತ್ತು ಉಳಿದಿರುವಂಥ ಚಾರ್ಜ್ ಏನಿದೆ ಅವುಗಳ ಸಮ್ ಮಾಡಿದರೆ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ ಅನ್ನೋ ಅರ್ಥ ಒಂದು. ಎರಡನೇದು ಇನ್ನೊಂದು ರೀತಿಯಲ್ಲಿ ಹೇಗೆ ನೋಡ್ಬೋದಪ್ಪ ಅಂತಂದರೆ, ಈಗ ಒಂದು ನ್ಯೂಟ್ರಲ್ ಬಾಡಿ ಇದೆ, ನ್ಯೂಟ್ರಲ್ ಬಾಡಿ ಇತ್ತು ಅಂತಾದರೆ ಈಗ ಈ ಇದಕ್ಕೆ ಚಾರ್ಜ್ ಬರಬೇಕು ಅಂತಂದರೆ ನನ್ನ ಹತ್ರ ಎರಡು ಆಪ್ಷನ್ ಇದೆ. ಒಂದು ರಿಮೂವಿಂಗ್ ಆಫ್ ಎಲೆಕ್ಟ್ರಾನ್, ಎಲೆಕ್ಟ್ರಾನ್ನ ತೆಗೆಯುವಂಥದ್ದು ಅಥವಾ ಎಲೆಕ್ಟ್ರಾನನ್ನು ಹಾಕುವಂಥದ್ದು. ಎಲೆಕ್ಟ್ರಾನ್ನ ರಿಮೂವ್ ಮಾಡಿದ್ರೆ ಬಾಡಿಗೆ ಪಾಸಿಟಿವ್ ಚಾರ್ಜ್ ಬರುತ್ತೆ, ಎಲೆಕ್ಟ್ರಾನನ್ನು ಆ್ಯಡ್ ಮಾಡಿದರೆ ಬಾಡಿಗೆ ಆ್ಯಡ್ ಮಾಡಿದರೆ ಅವಾಗ ನೆಗೆಟಿವ್ ಚಾರ್ಜ್ ಬರುತ್ತೆ. ಹಾಗಾದರೆ ಸೊ ಕನ್ಸರ್ವೇಷನ್ ಆಫ್ ಚಾರ್ಜಸ್ಸಲ್ಲಿ ನಾವು ಮೇಯ್ನಾಗಿ ಕಲ್ತ್ಕೊಳ್ಬೇಕಾಗಿರೋದು ಇದನ್ನು ಅಂತಂದರೆ, ಯಾವತ್ತೂ ಕೂಡ ಚಾರ್ಜಸ್ ಏನಿದೆ ಎಲೆಕ್ಟ್ರಿಕ್ ಚಾರ್ಜಸ್ ಅವುಗಳನ್ನು ನಾವು ಹೊಸದಾಗಿ ಜನರೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಐದರ್ ಯು ಹ್ಯಾವ್ ಟು ಟೇಕ್ ದೆಮ್ ಅವೇ, ಅದರ್ವೈಸ್ ಯು ಹ್ಯಾವ್ ಟು ಆ್ಯಡ್ ದೆಮ್ ಟು ದ ಮೆಟೀರಿಯಲ್. ಹಾಗಾದರೆ ಇದು ಕನ್ಸರ್ವೇಷನ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ಸಲ್ಲಿ ಮೇಯ್ನಾಗಿ ನೀವು ತಿಳ್ಕೊಳ್ಬೇಕಾಗಿರುವಂಥದ್ದು. ಕೊನೆಯದಾಗಿರೋದು ಕ್ವಾಂಟೈಸೇಷನ್ ಆಫ್ ಚಾರ್ಜಸ್. ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಅಂತಂದರೆ ಈಗ ಅರ್ಥ, ಈಗ ಒಂದು ಬಾಡಿಯಿಂದ ನೀವು ಲೀಸ್ಟ್ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜನ್ನು ಏನು ಹೊರಗೆ ತೆಗಿಬೋದು, ಲೀಸ್ಟ್ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ಸನ್ನು ಏನು ಹೊರಗೆ ತೆಗಿಬೋದು, ಸೊ ಅದು ಒಂದು ಇ, ಒನ್ ಇ ಅದು ಲೀಸ್ಟ್ ಅಮೌಂಟ್ ಆಫ್ ಚಾರ್ಜನ್ನು ನೀವು ಹೊರಗೆ ತೆಗೆಯೋದಕ್ಕಿರುವಂಥ ಒಂದು ಅವಕಾಶ ಇದೆ. ಸೊ ಒಂದು ಎಲೆಕ್ಟ್ರಾನನ್ನು ಹೊರಗೆ ತೆಗಿಬೋದು, ಇಲ್ಲ ಟೂ ಇನ್ನು ಹೊರಗೆ ತೆಗಿಬೋದು, ಇಲ್ಲದೇ ಇದ್ದರೆ ತ್ರೀ ಇ ಮೂರು ಎಲೆಕ್ಟ್ರಾನನ್ನು ಹೊರಗೆ ತೆಗಿಬೋದು, ಇಲ್ಲದೇ ಇದ್ದರೆ ಫೋರ್ ಇ ಹೀಗೆ ಹೊರಗೆ ತೆಗಿಬೋದು. ಹಾಗಾದರೆ ಟೋಟಲ್ ಚಾರ್ಜ್ ಎಷ್ಟು ನೀವು ಹೊರಗೆ ತೆಗೆದಿದ್ದೀರಿ ಅನ್ನೋ ಪ್ರಶ್ನೆಗೆ ಉತ್ತರ ಇದು, ಕ್ಯೂ ಇಸ್ ಈಕ್ವಲ್ಸ್ ನೆಟ್ ಅಮೌಂಟ್ ಆಫ್ ಚಾರ್ಜ್ ಟೇಕನ್ ಔಟ್, ಸೊ ದಟ್ ಈಸ್ ಈಕ್ವಲ್ಸ್ ಎನ್ ಇ ಅಂಥೇಳಿ ಬರೀಬೋದು, ಎನ್ ಇ. ಸೊ ಇಲ್ಲಿ ಎನ್ ಅಂತಂದರೆ ಏನು, ಅದು ನಂಬರ್ ಒನ್ ಟೂ ತ್ರೀ ಎನಿ ಇಂಟೀಜರ್ ಒನ್ ಟೂ ತ್ರೀ ಸೊ ಆ ಥರ ಇಂಟೀಜರ್ ಆಗಿರುತ್ತೆ. ಹಾಗಾದರೆ ಸೊ ಚಾರ್ಜಸ್ಸನ್ನು ನಾವು ರಿಮೂವ್ ಮಾಡಿದರೆ ಒನ್ ಇ ಟೂ ಇ ತ್ರೀ ಇ ಫೋರ್ ಇ ಹೀಗೆ ಬರುತ್ತೆ. ಆ್ಯಡ್ ಮಾಡಿದರೆ ಅವಾಗಲೂ ಕೂಡ ಒನ್ ಇ ಟೂ ಇ ತ್ರೀ ಇ ಹೀಗೆ ಬರ್ತಾ ಹೋಗುತ್ತೆ. ಹಾಗಾದರೆ ಸೊ ಚಾರ್ಜಸ್ಸನ್ನು ನೀವು ತೆಗಿಬೋದು ಅಥವಾ ಚಾರ್ಜಸ್ಸನ್ನು ನೀವು ಕೊಡ್ಬೋದು. ಹಾಗಾದರೆ ಹೌ ಮಚ್ ಚಾರ್ಜ್ ಯು ರಿಮೂವ್ಡ್ ಆರ್ ಆ್ಯಡೆಡ್ ಅನ್ನೋ ಅರ್ಥಕ್ಕೆ ಬಂತು ಅಂತಂದರೆ ನಾವು ಇಲ್ಲಿ ಏನು ಮಾಡ್ತೀವಿ, ಪ್ಲಸ್ ಆರ್ ಮೈನಸ್ ಅನ್ನೋ ಅರ್ಥದಲ್ಲಿ ಬರ್ತೀವಿ. ಹಾಗಾದರೆ ಕ್ಯೂ ಇಸ್ ಈಕ್ವಲ್ಸ್ ಪ್ಲಸ್ ಆರ್ ಮೈನಸ್ ಎನ್ ಇ, ಸೊ ಕ್ಯೂ ಇಸ್ ಈಕ್ವಲ್ಸ್ ಪ್ಲಸ್ ಆರ್ ಮೈನಸ್ ಎನ್ ಇ. ಇಲ್ಲಿ ನಮಗೆ ಹೇಳುವಂಥ ಅರ್ಥ ಇದು ಕ್ವಾಂಟೈಸೇಷನ್ ಅಂದರೆ ಸ್ಟೆಪ್ ವ್ಯಾಲ್ಯೂಸ್ ಒನ್ ಟೂ ತ್ರೀ ಫೋರ್ ಈ ರೀತಿಯಲ್ಲಿ ಚಾರ್ಜಸ್ಸನ್ನು ನಾವು ನೋಡ್ಬೋದು ಅಂಥೇಳಿ ಅರ್ಥ. ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ಫ್ರ್ಯಾಕ್ಷನ್ ಅಮೌಂಟ್ ಆಫ್ ಇನ ನಾವು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಒಂದಕ್ಕಿಂತ ಕಡಿಮೆ ಇರುವಂಥದ್ದು ಸಾಧ್ಯ ಆಗೋದಿಲ್ಲ. ಹಾಗಾದರೆ ಒನ್ ಇ ಇಸ್ ದ ಲೀಸ್ಟ್ ಚಾರ್ಜ್, ಅದು ಬಿಟ್ಟರೆ ಟೂ ಇ ತ್ರೀ ಇ ಫೋರ್ ಇ ಈ ರೀತಿಯಲ್ಲಿ ನಾವು ನೋಡ್ಬೋದಾಗತ್ತೆ. ಈ ಅರ್ಥದಲ್ಲಿ ಈ ಕ್ವಾಂಟೈಸೇಷನ್ ಆಫ್ ಚಾರ್ಜಸ್ಸನ್ನು ತಿಳ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಇರೋದು ಕಂಡಕ್ಟರ್ಸ್ ಆ್ಯಂಡ್ ಇನ್ಸುಲೇಟರ್ಸ್. ಕೆಲವು ಮೆಟೀರಿಯಲ್ಸ್ಗಳನ್ನು ನಾವು ಕಂಡಕ್ಟರ್ಸ್ ಅಂತ ಹೇಳಿ ಕರಿತೇವೆ, ಇನ್ನು ಕೆಲವು ಮೆಟೀರಿಯಲ್ಸನ್ನು ಇನ್ಸುಲೇಟರ್ಸ್ ಅಂತ ಕರಿತೇವೆ. ಹಾಗಾದರೆ
ಕಂಡಕ್ಟರ್ಸ್ ಅಂತಂದರೆ ಯಾವುಗಳು ಮತ್ತು ಅವುಗಳ ನೇಚರ್ ಏನು, ಹಾಗೆ ಇನ್ಸುಲೇಟರ್ಸ್ ಅಂತಂದರೆ ಅವುಗಳ ನೇಚರ್ ಏನು. ಸಿ, ನಮಗೆ ಪ್ರಪಂಚದಲ್ಲಿ ಸಿಗುವಂಥ ನಮ್ಮ ಸರೌಂಡಿಂಗಲ್ಲಿ ಸಿಗುವಂಥ ಕೆಲವು ಮೆಟೀರಿಯಲ್ಸ್ ಲೈಕ್ ಮೆಟಲ್ಸ್, ಕಾಪರ್, ಐರನ್, ಅಲ್ಯೂಮಿನಿಯಂ, ಜಿಂಕ್, ಇವುಗಳೆಲ್ಲ ಏನಿದೆ ಇವೆಲ್ಲ ಕಂಡಕ್ಟರ್ಸ್ ಆಗುತ್ತೆ. ಕಾಪರ್, ಅಲ್ಯೂಮಿನಿಯಂ, ಜಿಂಕ್, ಇನ್ನು ನಾವು ಎಕ್ಸಾಂಪಲ್ಸನ್ನು ಕೊಡ್ಬೋದು. ಆಲ್ ಮೆಟಲ್ಸ್ ಇವೆಲ್ಲ ಕಂಡಕ್ಟರ್ಸ್ ಆಗ್ತವೆ. ಹಾಗೆಯೇ ಕೆಲವು ಮೆಟೀರಿಯಲ್ಸು ಇನ್ಸುಲೇಟರ್ಸ್ ಆಗ್ತವೆ. ಉದಾಹರಣೆಗೆ ಡ್ರೈ ವುಡ್, ಫೈಬರ್, ನಾನ್ ಕಂಡಕ್ಟಿಂಗ್ ಫೈಬರ್ಸ್, ಡ್ರೈ ಕ್ಲೋತ್, ಹೀಗೆ ಇವೆಲ್ಲ ಏನಿದೆ ಇವೆಲ್ಲ ಇನ್ಸುಲೇಟರ್ಸ್ ಆಗ್ತವೆ. ಅಂದರೆ ಕೆಲವು ಮೆಟೀರಿಯಲ್ಸು ಎಲೆಕ್ಟ್ರಾನ್ಸನ್ನು ಅವುಗಳ ಮೂಲಕ ಥ್ರೂ ದೆಮ್ ಅಲೋ ಮಾಡ್ತವೆ, ಫ್ಲೋ ಆಗೋದಕ್ಕೆ ಅಲೋ ಮಾಡ್ತವೆ. ಇನ್ನು ಕೆಲವು ಮೆಟೀರಿಯಲ್ಸ್ ಎಲೆಕ್ಟ್ರಾನ್ಸ್ಗಳನ್ನು ಫ್ಲೋ ಆಗೋದಕ್ಕೆ ಅವಾಯ್ಡ್ ಮಾಡ್ತವೆ ಅಥವಾ ಅಪೋಸ್ ಮಾಡ್ತವೆ. ಅಂಥ ಕೆಲವು ಮೆಟೀರಿಯಲ್ಸನ್ನು ಇನ್ಸುಲೇಟರ್ಸ್ ಅಂಥೇಳಿ ಕರಿತೀವಿ. ಮತ್ತು ಎಕ್ಸಾಂಪಲ್ಸ್ಗಳು ಸಾಕಷ್ಟು ಇದ್ದಾವೆ, ನಾವು ಆಲ್ರೆಡಿ ತಿಳ್ಕೊಂಡಿದ್ದೇವೆ. ಇವುಗಳ ಬಗ್ಗೆ ನೀವು ಹೆಚ್ಚು ಇನ್ಫಾರ್ಮೇಷನ್ನ ಚಾಪ್ಟರ್ 3ಯಲ್ಲಿ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ತಿಳ್ಕೊಳ್ಬೋದು. ಸೊ ನೆಕ್ಸ್ಟ್ ಬರೋದು ಕೂಲಂಬ್ಸ್ ಲಾ. ಕೂಲಂಬ್ಸ್ ಲಾದ ಡೆಫಿನೇಷನ್ ಏನು ಅನ್ನೋದನ್ನು ನೋಡೋಣ. ಫೋರ್ಸ್ ಬಿಟ್ವೀನ್ ಟೂ ಪಾಯಿಂಟ್ ಚಾರ್ಜಸ್ ಆ್ಯಂಡ್ ಫೌಂಡ್ ದಟ್ ಇಟ್ ವೇರೀಡ್ ಇನ್ವರ್ಸ್ಲಿ ಆ್ಯಸ್ ದ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಚಾರ್ಜಸ್ ಆ್ಯಂಡ್ ವಾಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪ್ರಾಡಕ್ಟ್ ಆಫ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಟೂ ಚಾರ್ಜಸ್ ಆ್ಯಂಡ್ ಆ್ಯಕ್ಟೆಡ್ ಅಲಾಂಗ್ ದ ಲೈನ್ ಜಾಯ್ನಿಂಗ್ ದ ಟೂ ಚಾರ್ಜಸ್. ಇದು ಡೆಫಿನಿಷನ್ ಆಫ್ ಕೂಲಂಬ್ಸ್ ಲಾ. ಆ ಸ್ಟೇಟ್ಮೆಂಟ್ ಏನಿತ್ತು ಅದನ್ನು ನೀವು ನೋಡಿದ್ರಿ. ಈಗ ಅದರ ಮೀನಿಂಗ್ ಏನು ಅನ್ನೋದನ್ನು ನೋಡೋಣ. ಕೂಲಂಬ್ಸ್ ಲಾ ಹೇಳುತ್ತೆ, ನಿಮಗೆ ಎರಡು ಚಾರ್ಜಸ್ ತಗೊಂಡ್ರೆ, ವ್ಯಾಕ್ಯೂಮಲ್ಲಿ ನಾನು ಎರಡು ಚಾರ್ಜಸ್ಸನ್ನು ತಗೊಳ್ತಾ ಇದ್ದೇನೆ, ವ್ಯಾಕ್ಯೂಮ್ ಇದೆ. ಸೊ ಇನ್ ವ್ಯಾಕ್ಯೂಮ್ ಎರಡು ಚಾರ್ಜಸ್ ಇದೆ. ನಮ್ಮ ಯೂಶುವಲ್ ರೆಪ್ರೆಸೆಂಟೇಷನ್ ಚಾರ್ಜ್ಗೆ ಕ್ಯೂ ಅಂಥೇಳಿ ಎರಡು ಚಾರ್ಜಸ್ ಇರೋದ್ರಿಂದ ಒಂದನ್ನು ಕ್ಯೂ ಟು ಇನ್ನೊಂದನ್ನು ಕ್ಯೂ ಒನ್ ಅಂಥೇಳಿ ಬರೆದುಕೊಳ್ತೇವೆ. ಮತ್ತು ಇವೆರಡೂ ಚಾರ್ಜಸ್ಸು ಇಮ್ಮೊಬೈಲ್ ಚಾರ್ಜಸ್ ಅಥವಾ ಸ್ಟ್ಯಾಟಿಕ್ ಚಾರ್ಜಸ್, ಇದ್ದಲ್ಲೇ ಇರುವಂಥ ಫಿಕ್ಸ್ಡ್ ಚಾರ್ಜಸ್. ಇವೆರಡರ ಮಧ್ಯದಲ್ಲಿ ಇರುವಂಥ ಡಿಸ್ಟೆನ್ಸ್ ಏನಿದೆ, ಆ ಡಿಸ್ಟೆನ್ಸ್ ಆರ್. ಈ ಡಿಸ್ಟೆನ್ಸ್ ಏನಿದೆ ಇದು ಆರ್, ಡಿಸ್ಟೆನ್ಸ್ ಆರ್. ಈಗ ಕೂಲಂಬ್ಸ್ ಲಾ ಏನು ಹೇಳ್ತಾ ಇದೆ ಅಂತಂದರೆ, ಎರಡೂ ಚಾರ್ಜಸ್ಗಳು ಅಂದರೆ ಈ ಕ್ಯೂ ಮತ್ತು ಕ್ಯೂ ಎರಡೂ ಚಾರ್ಜಸ್ಗಳು ಪಾಸಿಟಿವ್ ಆಗಿದ್ದರೆ ಇವೆರಡರ ಮಧ್ಯದಲ್ಲಿ ರಿಪಲ್ಷನ್ ಇರುತ್ತೆ. ನೋಡಿ ಹೇಗಿದೆ, ನೇಚರ್ ಆಫ್ ಚಾರ್ಜಸ್ಸಲ್ಲಿ ಕಂಡುಬರುವಂಥದ್ದು ಇದು ಭಾಳ ಮುಖ್ಯವಾಗಿ. ಸೊ ಈ ಚಾರ್ಜ್ ಕ್ಯೂ ಒನ್ ಇಸ್ ಪಾಸಿಟಿವ್ ಮತ್ತು ಕ್ಯೂ ಟೂ ಇಸ್ ಆಲ್ಸೋ ಪಾಸಿಟಿವ್ ಆಗಿದ್ದರೆ ಆವಾಗ ನಮಗೆ ರಿಪಲ್ಷನ್ ಇರುತ್ತೆ, ಚಾರ್ಜಸ್ಗಳ ಮಧ್ಯದಲ್ಲಿ ರಿಪಲ್ಷನ್ ಇರುತ್ತೆ. ಕ್ಯೂ ಟೂ ಮತ್ತು ಕ್ಯೂ ಒನ್ ಎರಡೂ ಕೂಡ ನೆಗೆಟಿವ್ ಆಗಿದ್ದರೆ ಆವಾಗಲೂ ಕೂಡ ನಮಗೆ ಈ ಚಾರ್ಜಸ್ಗಳ ಮಧ್ಯದಲ್ಲಿ ರಿಪಲ್ಷನ್ ಕಾಣಿಸ್ಕೊಡತ್ತೆ. ಕ್ಯೂ ಒನ್ ಆ್ಯಂಡ್ ಕ್ಯೂ ಟು ಎರಡೂ ಕೂಡ ನೆಗೆಟಿವ್ ಆಗಿದ್ರೂ ಸಹ ರಿಪಲ್ಷನ್ ಇರುತ್ತೆ. ಇದರಲ್ಲಿ ಯಾವುದಾದ್ರೂ ಒಂದು ಪಾಸಿಟಿವ್ ಇದ್ದು, ಉದಾಹರಣೆಗೆ ಕ್ಯೂ ಒನ್ ಪಾಸಿಟಿವ್ ಇದೆ, ಕ್ಯೂ ಟೂ ನೆಗೆಟಿವ್ ಇದೆ, ಅಥವಾ ಕ್ಯೂ ಒನ್ ನೆಗೆಟಿವ್ ಇದೆ, ಕ್ಯೂ ಟೂ ಪಾಸಿಟಿವ್ ಇದೆ, ಹೀಗೆ ಇತ್ತು ಅಂತಾದರೆ ಇವೆರಡೂ ಸಿಚುವೇಶನಲ್ಲಿ ನಮಗೆ ಅಟ್ರ್ಯಾಕ್ಷನ್ ಕಂಡುಬರುತ್ತೆ. ಹಾಗಾದರೆ ಇವೆರಡರ ಮಧ್ಯದಲ್ಲಿ, ಎರಡು ಚಾರ್ಜಸ್ಗಳ ಮಧ್ಯದಲ್ಲಿ ಅಟ್ರಾಕ್ಟಿವ್ ಫೋರ್ಸ್ ಕೂಡ ಇರ್ಬೋದು ಅಥವಾ ರಿಪಲ್ಸಿವ್ ಫೋರ್ಸ್ ಕೂಡ ಇರ್ಬೋದು. ಹಾಗಾದರೆ ಏನು ಮಾಡಬೇಕಾಗಿದೆ ಇಲ್ಲಿ? ಕೂಲಂಬ್ಸ್ ಲಾ ಹೇಳೋದನ್ನು ನಾವು ಅಪ್ಲೈ ಮಾಡ್ತಾ ಇದ್ದೇವೆ. ಕೂಲಂಬ್ಸ್ ಲಾ ಏನು ಹೇಳುತ್ತೆ ಅಂದರೆ, ವೆದರ್ ದ ಫೋರ್ಸ್ ಬಿಟ್ವೀನ್ ದ ಚಾರ್ಜಸ್ ಇಸ್ ರಿಪಲ್ಸಿವ್ ಆರ್ ಅಟ್ರಾಕ್ಟಿವ್, ಯಾವುದಾದ್ರೂ ಇರ್ಬೋದು. ನಾವು ಅಂದ್ಕೊಳ್ಳೋಣ ಇದು ಎರಡೂ ಪಾಸಿಟಿವ್ ಅಂಥೇಳಿ ನಾವು ಅಂದ್ಕೊಳ್ತಾ ಇರೋದು, ಎರಡೂ ಕೂಡ ಪಾಸಿಟಿವ್ ಅಂತ. ಎರಡೂ ಕೂಡ ಪಾಸಿಟಿವ್ ಇದ್ದರೆ ಯಾವ ಫೋರ್ಸ್ ಇರಬೇಕಾಗತ್ತೆ ಅಂದರೆ ರಿಪಲ್ಸಿವ್ ಫೋರ್ಸ್ ಇರಬೇಕಾಗತ್ತೆ. ಹಾಗಾದರೆ ಸೊ ಕ್ಯೂ ಒನ್ ಕ್ಯೂ ಟೂ ಚಾರ್ಜನ್ನು ರಿಪೆಲ್ ಮಾಡುತ್ತೆ, ದಬ್ಬತ್ತೆ, ಈ ಬದಿಗೆ ದಬ್ಬತ್ತೆ.
ಈ ಫೋರ್ಸನ್ನು ನಾವು ಎಫ್ ಟು ಒನ್ ಅಂತ ಹೇಳಿ ಕರೆದುಕೊಳ್ಬೋದು. ಸೊ ಎಫ್ ಟು ಒನ್ ಇಸ್ ನಥಿಂಗ್ ಬಟ್ ಫೋರ್ಸ್ ಆನ್ ದ ಚಾರ್ಜ್ ಕ್ಯೂ ಟು ಡ್ಯೂ ಟು ದ ಚಾರ್ಜ್ ಕ್ಯೂ ಒನ್. ಹಾಗೆಯೇ ಇನ್ನೊಂದು ಫೋರ್ಸು ಕ್ಯೂ ಒನ್ ಮೇಲೆ ಆ್ಯಕ್ಟ್ ಆಗ್ತಾ ಇದೆ. ಈ ಫೋರ್ಸನ್ನು ನಾವು ಎಫ್ ಒನ್ ಟು ಅಂಥೇಳಿ ಬರೆದುಕೊಳ್ತೇವೆ. ಈ ಫೋರ್ಸನ್ನು ನಾವೇನಂತ ಓದಬೇಕು, ದಿಸ್ ದ ಫೋರ್ಸ್ ಎಫ್ ಒನ್ ಟು ಇಸ್ ದ ಫೋರ್ಸ್ ಆನ್ ಕ್ಯೂ ಒನ್ ಡ್ಯೂ ಟು ದ ಚಾರ್ಜ್ ಕ್ಯೂ ಟು. ಒಂದು ವಿಷಯ ಏನಪ್ಪ ಅಂತಂದರೆ, ಈ ಎಫ್ ಒನ್ ಟು ಮತ್ತು ಎಫ್ ಟು ಒನ್ ಏನಿದೆ ಇವೆರಡೂ ಕೂಡ ಮ್ಯಾಗ್ನಿಟ್ಯೂಡಲ್ಲಿ ಸೇಮ್, ಎರಡರದು ಮ್ಯಾಗ್ನಿಟ್ಯೂಡ್ ಏನಾಗಿರುತ್ತೆ ಸೇಮ್. ಹಾಗಾದರೆ ಸೊ ಮ್ಯಾಗ್ನಿಟ್ಯೂಡ್ ಸೇಮ್, ಎಫ್ ಒನ್ ಟು ಮತ್ತು ಎಫ್ ಟು ಒನ್ ಎರಡರದು ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ. ಡೈರೆಕ್ಷನ್ ಮಾತ್ರ ಬೇರೆ ಬೇರೆ ಇದೆ. ಇದು ಆ ಬದಿಗೆ ಆ್ಯಕ್ಟ್ ಆಗ್ತಾ ಇದ್ರೆ ಇದು ಈ ಬದಿಗೆ ಆ್ಯಕ್ಟ್ ಆಗ್ತಾ ಇದೆ, ರಿಪಲ್ಸಿವ್ ಫೋರ್ಸ್. ಈ ಎರಡು ಈಕ್ವಲ್ ಇರೋದ್ರಿಂದ ನಾವು ಅದನ್ನು ಸಿಂಪ್ಲಿ ಎಫ್ ಅಂಥೇಳಿ ಬರೆದುಕೊಳ್ತೇವೆ. ಎಫ್ ಒನ್ ಟು ಅಥವಾ ಎಫ್ ಟು ಒನ್ ಇಸ್ ಈಕ್ವಲ್ಸ್ ಎಫ್. ಹಾಗಾದರೆ ಕೂಲಂಬ್ಸ್ಲ ಏನು ಹೇಳ್ತಾ ಇದೆ ನಮಗೆ, ಕೂಲಂಬ್ಸ್ಲ ಏನು ಹೇಳುತ್ತೆ ಅಂದರೆ, ದಿಸ್ ಫೋರ್ಸ್ ವೆದರ್ ಎಫ್ ಟು ಒನ್ ಆರ್ ಎಫ್ ಒನ್ ಟು ಯಾವುದಾದ್ರೂ ಆಯಿತು, ಸೊ ಆ ಫೋರ್ಸ್ ಎಫ್ ಏನಿದೆ ದಟ್ ಈಸ್ ಪ್ರಪೋರ್ಷನಲ್ ಟು, ದಟ್ ಈಸ್ ಪ್ರಪೋರ್ಷನಲ್ ಟು ದ ಪ್ರೊಡಕ್ಟ್ ಆಫ್ ಕ್ಯೂ ಒನ್ ಆ್ಯಂಡ್ ಕ್ಯೂ ಟು. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅರ್ಥ, ಕ್ಯೂ ಒನ್ ಪ್ರಪೋರ್ಷನಲ್ ಟು ಕ್ಯೂ ಟು. ಹಾಗೆಯೇ ಎಫ್ ಈಸ್ ಪ್ರಪೋರ್ಷನಲ್ ಟು ಒನ್ ಡಿವೈಡ್ ಬೈ ಆರ್ ಸ್ಕ್ವೇರ್ ಅಥವಾ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್, ಈ ರೀತಿಯಲ್ಲಿ ನೋಡ್ಬೋದು. ಹಾಗಾದರೆ ಇದನ್ನು ಕಂಬೈನ್ ಮಾಡಿದಾಗ ನಮಗೆ ನೋಡಿ ಇದನ್ನು ಹೇಳೋದು ಕೂಲಂಬ್ಸ್ ಲಾ ಹೇಳುವಂಥದ್ದು ಈ ಸ್ಟೇಟ್ಮೆಂಟ್. ಸೊ ಎಫ್ ಪ್ರಪೋರ್ಷನಲ್ ಟು ದ ಫೋರ್ಸ್ ಬಿಟ್ವೀನ್ ದ ಟೂ ಚಾರ್ಜಸ್ ಏನಿದೆ ದಟ್ ಈಸ್ ಪ್ರಪೋರ್ಷನಲ್ ಟು ದ ಪ್ರೊಡಕ್ಟ್ ಆಫ್ ಟೂ ಚಾರ್ಜಸ್, ಮ್ಯಾಗ್ನಿಟ್ಯೂಡ್ ಆಫ್ ದ ಪ್ರೊಡಕ್ಟ್ ಆಫ್ ಟೂ ಚಾರ್ಜಸ್ ಕ್ಯೂ ಒನ್ ಆ್ಯಂಡ್ ಕ್ಯೂ ಟೂ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಅಂದರೆ ಒನ್ ಡಿವೈಡ್ ಬೈ ಆರ್ ಸ್ಕ್ವೇರ್. ಇವೆರಡನ್ನು ಕಂಬೈನ್ ಮಾಡಿದ್ರೆ ನಾವು ಇವೆರಡನ್ನು ಕಂಬೈನ್ ಮಾಡಿದ್ರೆ ಅವಾಗ ಸಿಗುವಂಥ ರಿಸಲ್ಟ್ ಏನಿದೆ ಅದು ಎಫ್ ಪ್ರಪೋರ್ಷನಲ್ ಟು ಕ್ಯೂ ಒನ್ ಕ್ಯೂ ಟು ಡಿವೈಡ್ ಬೈ ಆರ್ ಸ್ಕ್ವೇರ್. ಸೊ ಎಫ್ ಪ್ರಪೋರ್ಷನಲ್ ಟು ಕ್ಯೂ ಒನ್ ಕ್ಯೂ ಟು ಡಿವೈಡ್ ಬೈ ಆರ್ ಸ್ಕ್ವೇರ್. ಇದು ಕಂಪ್ಲೀಟ್ ಕನ್ಕ್ಲೂಷನ್ ಏನಿದೆ ಅದು ಕೂಲಂಬ್ಸ್ಲಾದ ಕನ್ಕ್ಲೂಷನ್ ಇದು. ಸೊ ಎಫ್ ಪ್ರಪೋರ್ಷನಲ್ ಟು ಕ್ಯೂ ಒನ್ ಕ್ಯೂ ಟು ಡಿವೈಡ್ ಬೈ ಆರ್ ಸ್ಕ್ವೇರ್ ಅನ್ನೋದನ್ನು ಕೊಡತ್ತೆ. ಕೂಲಂಬ್ಸ್ಲಾದ ನೆಕ್ಸ್ಟ್ ಫಾರಮ್ ಹೇಗೆ ಬರೀಬೋದು ಅನ್ನೋದನ್ನು ನೋಡೋಣ. ಸೊ ಕೂಲಂಬ್ಸ್ಲಾ ಏನು ಹೇಳ್ತಾ ಇತ್ತು ನಮಗೆ, ಈ ಎರಡೂ ಫೋರ್ಸಸ್ಗಳ ಮ್ಯಾಗ್ನಿಟ್ಯೂಡ್ ಸೇಮ್ ಇರೋದರಿಂದ, ಎಫ್ ಟು ಒನ್ ಮತ್ತು ಎಫ್ ಒನ್ ಟು ಏನಿದೆ ಅವುಗಳ ಮ್ಯಾಗ್ನಿಟ್ಯೂಡ್ ಸೇಮ್ ಇರೋದರಿಂದ ನಾನು ಆ ಎರಡೂ ಫೋರ್ಸಸ್ಸನ್ನು ಎಫ್ ಅಂಥೇಳಿ ಕರಿತೇನೆ. ಇದು ಕೂಡ ಎಫ್, ಇದು ಕೂಡ ಎಫ್. ಹಾಗಾದರೆ ಎಫ್ ಪ್ರಪೋರ್ಷನಲ್ ಟು ಏನಂತಾಗಿತ್ತು, ಕ್ಯೂ ಒನ್ ಕ್ಯೂ ಟು ಡಿವೈಡ್ ಬೈ ಆರ್ ಸ್ಕ್ವೇರ್ ಅಂತ ಆಗಿತ್ತು. ಈ ಪ್ರಪೋರ್ಷನಾಲ್ಟಿನ ತೆಗೆದು ನಾನು ಒಂದು ಕಾನ್ಸ್ಟೆಂಟನ್ನು ಹಾಕ್ಕೊಂಡಾಗ ಏನಾಯಿತು, ಎಫ್ ಈಸ್ ಈಕ್ವಲ್ಸ್ ಸಮ್ ಕಾನ್ಸ್ಟೆಂಟ್ ಕೆ ಮತ್ತು ಕ್ಯೂ ಒನ್ ಕ್ಯೂ ಟು ಡಿವೈಡ್ ಬೈ ಆರ್ ಸ್ಕ್ವೇರ್ ಅಂಥೇಳಿ ಬರೀಬೋದು. ನೆಕ್ಸ್ಟ್ ಏನಾಗುತ್ತೆ ನಮಗೆ, ಈ ಕಾನ್ಸ್ಟೆಂಟ್ ಆಫ್ ಪ್ರಪೋರ್ಷನಾಲ್ಟಿ ಏನಿದೆ ಇದು ಏನು ಅಂಥೇಳಿ ನೋಡಿದಾಗ ಅದರಲ್ಲಿ ಕೆ ಈಸ್ ಈಕ್ವಲ್ಸ್, ಕೆ ಈಸ್ ಈಕ್ವಲ್ಸ್ ಒನ್ ಬೈ ಫೋರ್ ಪೈ ಎಪ್ಸಿಲಾನ್ ಓ, ಗ್ರೀಕ್ ಸಿಂಬಲ್ ಎಪ್ಸಿಲಾನ್ ಓ ಏನಿದೆ ಇದನ್ನು ನೋಡ್ತೇವೆ. ಇಲ್ಲಿ ಈ ಎಪ್ಸಿಲಾನ್ ಓ ಏನಿದೆ ಇದನ್ನು ಆಬ್ಸಲ್ಯೂಟ್ ಪರ್ಮಿಟಿವಿಟಿ ಆಫ್ ವ್ಯಾಕ್ಯೂಮ್ ಅಂಥೇಳಿ ಕರೆದುಕೊಳ್ತೇವೆ. ಸೊ ಆಬ್ಸಲ್ಯೂಟ್ ಪರ್ಮಿಟಿವಿಟಿ ಆಫ್ ವ್ಯಾಕ್ಯೂಮ್ ಅಂಥೇಳಿ ಇದನ್ನು ನಾವು ಕರೆದುಕೊಳ್ತೇವೆ. ಮತ್ತು ಇದಕ್ಕೆ ನಾವು ಏನೊಂದು ವ್ಯಾಲ್ಯೂನ ಕೊಡ್ತೇವೆ ಅದು 8.854 ಇಂಟು 10^-12, 10^-12 ಅಂಥೇಳಿ ಬರೆದು ಕೂಲಂಬ್ ಸ್ಕ್ವೇರ್ ಪರ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂಥೇಳಿ ಯೂನಿಟನ್ನು ಬರೀಬೋದು, ಪರ್ ಮೀಟರ್ ಸ್ಕ್ವೇರ್ ಅಂಥೇಳಿ ಯೂನಿಟನ್ನು ಬರೀಬೋದು. ಸೊ ಇದು ಎಪ್ಸಲಾನ್ ಓಗಿರುವಂಥ ಒಂದು ವ್ಯಾಲ್ಯೂ, ಎಪ್ಸಲಾನ್ ಓಗಿರುವಂಥ ಒಂದು ವ್ಯಾಲ್ಯೂ ಆಗುತ್ತೆ. ಇದು ಆಬ್ಸಲ್ಯೂಟ್ ಪರ್ಮಿಟಿವಿಟಿ ಆಫ್ ವ್ಯಾಕ್ಯೂಮ್. ಇದನ್ನು ನಾವು ಈ ಇಕ್ವೇಷನಲ್ಲಿ ಬಳಸ್ಕೊಂಡ್ರೆ ಅವಾಗ ಏನಾಗ್ತದೆ, ಎಫ್ ಈಸ್ ಈಕ್ವಲ್ಸ್ 1/4 ಎಪ್ಸಲಾನ್ ಓ ಕ್ಯೂ ಒನ್ ಕ್ಯೂ ಟು ಡಿವೈಡ್ ಬೈ ಆರ್ ಸ್ಕ್ವೇರ್ ಹೀಗೆ ಬರೀಬೋದು. ಇದು ಮ್ಯಾಗ್ನಿಟ್ಯೂಡ್ ಆಫ್ ದ ಫೋರ್ಸ್ ಆಫ್ ರಿಪಲ್ಷನ್ ಆರ್ ಅಟ್ರಾಕ್ಷನ್ ಬಿಟ್ವೀನ್ ದೀಸ್ ಟು
ಚಾರ್ಜಸ್ ಈ ಸಿಚುವೇಶನ್ ನಾವು ರಿಪಲ್ಸಿವ್ ಫೋರ್ಸನ್ನು ನೋಡ್ತಾ ಇದ್ದೇವೆ. ಇದು ನಮಗೆ ಕೊಲೂಮ್ಸ್ ಲಾದ ಫಾರಮ್ ಅಂತ ಹೇಳ್ಬೋದು. ವೆಕ್ಟರ್ ರೀತಿಯಲ್ಲಿ ಬರೀಬೇಕು ಅಂತಾದರೆ, ವೆಕ್ಟರ್ ರೀತಿಯಲ್ಲಿ ಬರೀಬೇಕು ಅಂತಾದರೆ ಹೇಗೆ ಬರೀಬೇಕು ಅಂತ ಇಲ್ಲೊಂಚೂರು ಹುಷಾರಾಗಿ ನೋಡ್ಕೊಳ್ಬೇಕಾಗ್ತದೆ ಈ ಡಿಸ್ಕ್ರಿಪ್ಷನ್ನ. ಈ F1 F2 1 ಏನಿದೆ ಅದು ನನ್ನ ರೈಟ್ ಸೈಡ್ಗೆ ಆ್ಯಕ್ಟ್ ಆಗ್ತಾ ಇದೆ, ಹಾಗಾಗಿ ಇದನ್ನು ನಾನು ಪಾಸಿಟಿವ್ ಅಂತೇಳಿ ಟ್ರೀಟ್ ಮಾಡ್ತೇನೆ. ಈ F1 2 ಏನಿದೆ ಅದು ನನ್ನ ಲೆಫ್ಟ್ ಸೈಡ್ಗೆ ಆ್ಯಕ್ಟ್ ಆಗುತ್ತೆ, ಹಾಗಾಗಿ ಈ ಡೈರೆಕ್ಷನನ್ನು ನಾನು ನೆಗೆಟಿವ್ ಅಂತೇಳಿ ತೊಗೊಳ್ತೇನೆ. ಹಾಗಾದರೆ F2 1 ವೆಕ್ಟರ್ ಇಸ್ ಈಕ್ವಲ್ಸ್ ಪ್ಲಸ್ 1/4 pi ಎಪ್ಸಿಲಾನ್ ಒ ಇಂಟು Q1 Q2 ಡಿವೈಡ್ ಬೈ R² ಇಂಟು R̂ ಅಂಥೇಳಿ ಬರುತ್ತೆ. ಈ R̂ ಏನಿದೆ ಅದು ಯುನಿಟ್ ವೆಕ್ಟರ್ ಆಫ್ ದಿಸ್ R. ಸೊ R ಈಸ್ ಆಲ್ಸೋ ಎ ವೆಕ್ಟರ್ ವಿಚ್ ಆ್ಯಕ್ಟಿಂಗ್ ಇನ್ ದಿಸ್ ಡೈರೆಕ್ಷನ್ ಅಂಥೇಳಿ ಅಂದ್ಕೊಳ್ಳೋಣ. ಈ ಹಾಗಾದರೆ ಈ ಡೈರೆಕ್ಷನ್ ಏನಿದೆ ಇದು R̂ ಡೈರೆಕ್ಷನ್. ಹಾಗಾದರೆ F2 1 ಏನಿದೆ ಅದು ಆ್ಯಕ್ಟ್ ಆಗೋದು R̂ ಡೈರೆಕ್ಷನ್ನಲ್ಲಿ, ಹಾಗಾಗಿ ಅದನ್ನು ಪ್ಲಸ್ R̂ ಅಂಥೇಳಿ ಬರ್ಕೊಳ್ಬೋದು. ಸೊ F2 1 ಈ ಡೈರೆಕ್ಷನಲ್ಲಿ ಆ್ಯಕ್ಟ್ ಆಗ್ತಾ ಇದೆ. ಹಾಗೆಯೇ F1 2 ಏನಿದೆ ಅದು ನನ್ನ ಲೆಫ್ಟ್ ಸೈಡಿಗೆ ಇರುವಂಥ ವೆಕ್ಟರ್ ಆದ್ದರಿಂದ, ಸೊ F1 2 ವೆಕ್ಟರ್ ಇಸ್ ಈಕ್ವಲ್ಸ್ 1/4 pi ಎಪ್ಸಿಲಾನ್ ಒ Q1 Q2 ಡಿವೈಡ್ ಬೈ R² R̂. ಬಟ್ ಇದು ನೆಗೆಟಿವ್. ಯಾಕೆ ನೆಗೆಟಿವ್ ಆಗಿದೆ ಅಂತಂದರೆ ಇದು ನನ್ನ ಲೆಫ್ಟ್ ಸೈಡಿಗೆ ಆ್ಯಕ್ಟ್ ಆಗ್ತಾ ಇರೋದು ನೆಗೆಟಿವ್ ಈ ಡೈರೆಕ್ಷನಲ್ಲಿ ಇರೋದು. ಹಾಗಾಗಿ ಇಲ್ಲಿ ನೀವು ನೋಡ್ತಾ ಇದ್ದರೆ ಇದು ವೆಕ್ಟರ್ ಫಾರಮಲ್ಲಿ ನಾನು ಬರೆದಿರುವಂಥದ್ದು. ಇಲ್ಲಿ ಇಂಡಿವಿಜುವಲ್ ಫೋರ್ಸಸ್ಸನ್ನು ನಾನು ತೋರಿಸ್ಬೇಕಾಗತ್ತೆ, ವೆಕ್ಟರ್ ಫಾರಮಲ್ಲಿ ಇಂಡಿವಿಜುವಲ್ ಫೋರ್ಸಸ್ಸನ್ನು ತೋರಿಸ್ಬೇಕಾಗತ್ತೆ. ಈ ಫೋರ್ಸನ್ನು ಹೇಗೆ ಬರೀಬೋದು ಮತ್ತು ಈ ಫೋರ್ಸನ್ನು ಹೇಗೆ ಬರೀಬೋದು ಅನ್ನೋದಕ್ಕೆ ಇದು ಉದಾಹರಣೆ ಆಗ್ತದೆ. ಹಾಗಾದರೆ ಸೊ ಇದಿಷ್ಟನ್ನು ನೀವು ಈ ಹೆಡಿಂಗ್ನ ಅಂಡರು ತಿಳ್ಕೊಳ್ಬೋದು. ಸೊ ನಮ್ಮ ನೆಕ್ಸ್ಟ್ ಹೆಡಿಂಗು ಡೆಫಿನೇಷನ್ ಆಫ್ ಒನ್ ಕೊಲೂಂಬ್. ಸಿ ಅಂತಂದರೆ ಕೊಲೂಂಬ್ ಅನ್ನೋ ಅರ್ಥ. ಸಾಮಾನ್ಯವಾಗಿ ಈ ಕೊಲೂಂಬ್ನ ನಾವು SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಥೇಳಿ ಟ್ರೀಟ್ ಮಾಡ್ತೇವೆ. ಆ ಡೆಫಿನಿಷನ್ ಹೇಗಿದೆ ಅಂತಂದರೆ ಈಗ ನೀವು ನೋಡ್ತೀರಿ ಆ ಡಿಸ್ಪ್ಲೇಲಿದೆ ನೋಡಿ, ಒನ್ ಕೊಲೂಂಬ್ ಇಸ್ ದ ಚಾರ್ಜ್ ದಟ್ ವೆನ್ ಪ್ಲೇಸ್ಡ್ ಅಟ್ ಎ ಡಿಸ್ಟೆನ್ಸ್ ಆಫ್ 1 meter ಫ್ರಮ್ ಅನದರ್ ಚಾರ್ಜ್ ಆಫ್ ಸೇಮ್ ಮ್ಯಾಗ್ನಿಟ್ಯೂಡ್ ಇನ್ ವ್ಯಾಕ್ಯೂಮ್ ಎಕ್ಸ್ಪೀರಿಯನ್ಸಸ್ ಆ್ಯನ್ ಎಲೆಕ್ಟ್ರಿಕಲ್ ಫೋರ್ಸ್ ಆಫ್ ರಿಪಲ್ಷನ್ ಆಫ್ ಮ್ಯಾಗ್ನಿಟ್ಯೂಡ್ 9×10⁹ ನ್ಯೂಟನ್. ಸೊ ಈ ಡೆಫಿನಿಷನನ್ನು ಈಗ ಅರ್ಥ ಮಾಡ್ಕೊಳ್ಳೋಣ. ಒನ್ ಕೊಲೂಂಬ್ ಅಂತಂದರೆ ಏನು? ಸೊ ಕೊಲೂಂಬ್ ಅನ್ನೋದು SI ಯೂನಿಟ್ ಆಫ್ ಚಾರ್ಜ್. ಹೇಗೆ ಅದನ್ನು ಡಿಫೈನ್ ಮಾಡ್ತೇವೆ ಅಂಥೇಳಿ, ಒನ್ ಕೊಲೂಂಬ್ನ ಹೇಗೆ ಡಿಫೈನ್ ಮಾಡ್ತೀವಿ ಅನ್ನೋಂಥ. ಈಗ ನಾನೇನು ಮಾಡ್ತೀನಿ ಅಂತಂದರೆ ಒನ್ ಕೊಲೂಂಬ್ ಚಾರ್ಜನ್ನು ಇಲ್ಲಿ ಇಡ್ತಾನೆ, ಪ್ಲಸ್ ಒನ್ ಕೊಲೂಂಬ್ ಚಾರ್ಜ್, ಇನ್ನೊಂದು ಪ್ಲಸ್ ಒನ್ ಕೊಲೂಂಬ್ ಚಾರ್ಜನ್ನು ಇಲ್ಲಿ ಇಡ್ತಾನೆ, ಎರಡೂ ಕೂಡ ಈಕ್ವಲ್ ಚಾರ್ಜಸ್. ಇದನ್ನು ಯೂನಿಟ್ ಚಾರ್ಜ್ ಅಂಥೇಳಿ ಕರ್ಕೊಳ್ಬೋದು. ಇವೆರಡರ ಮಧ್ಯದಲ್ಲಿರುವಂಥ ಡಿಸ್ಟೆನ್ಸು 1 meter ಆಗಿದೆ. ಇವೆರಡರ ಮಧ್ಯದಲ್ಲಿರುವಂಥ ಡಿಸ್ಟೆನ್ಸು 1 meter ಇದೆ, ಮತ್ತು ಇದು ವ್ಯಾಕ್ಯೂಮಲ್ಲಿ ಇದೆ. ಇವೆರಡರ ಮಧ್ಯದಲ್ಲಿ ಏನಿದೆ ಅಂತಂದರೆ ಏನೂ ಇಲ್ಲ ಅಂತಂದರೆ ವ್ಯಾಕ್ಯೂಮ್. ಈಗ ಇವೆರಡೂ ಪಾಸಿಟಿವ್ ಚಾರ್ಜಸ್ ಆಗಿರೋದ್ರಿಂದ ಒಂದಕ್ಕೆ ಇನ್ನೊಂದು ರಿಪೆಲ್ ಮಾಡ್ಕೊಳ್ತವೆ, ರಿಪಲ್ಷನ್ ಒಂದಕ್ಕೆ ಇನ್ನೊಂದು ರಿಪೆಲ್ ಮಾಡ್ಕೊಳ್ತವೆ. ಹಾಗಾದರೆ ಸೊ ರಿಪಲ್ಷನ್ನನ್ನು ನಾವಿಲ್ಲಿ ನೋಡ್ತೇವೆ. ಹಾಗಾದರೆ ರಿಪಲ್ಸಿವ್ ಫೋರ್ಸ್ ಏನಿದೆ ಅದನ್ನು ನಾವು ಬರೀಬೇಕಾದ್ರೆ ಕೊಲೂಂಬ್ಸ್ ಲಾದಿಂದ F=K ಅಥವಾ 1/4 pi εO ಅನ್ನೋದನ್ನು ಬರೆಯುವುದು. 1/4 pi εO Q1 Q2 ಡಿವೈಡ್ ಬೈ R² ಅನ್ನೋದನ್ನು ನಾವು ನೋಡ್ತೇವೆ. ಇದು ಕೊಲೂಂಬ್ಸ್ ಲಾದಿಂದ ಬರ್ಕೊಳ್ಳೋದು. ಇಲ್ಲಿ F ಅಂತಂದರೆ ಯಾವುದಾದ್ರೂ ಫೋರ್ಸ್ ಆಗ್ಬೋದು, ಈ ಫೋರ್ಸ್ ಅಥವಾ ಇದರ ಮೇಲಿರುವಂಥ ಫೋರ್ಸ್. ಇಲ್ಲಿ ಒಂದು ನಾವು ತಿಳ್ಕೋಬೇಕು, ಈ ಬ್ರಾಕೆಟ್ ಟರ್ಮ್ ಏನಿದೆ, ಈ ಬ್ರಾಕೆಟ್ ಟರ್ಮ್, ಈ ಕಂಪ್ಲೀಟ್ ಬ್ರಾಕೆಟ್ ಟರ್ಮ್ ಅದು 9×10⁹ ಯೂನಿಟ್ಸ್ ಆಗುತ್ತೆ. ಎಲೆಕ್ಟ್ರೋಸ್ಟಾಟಿಕ್ ಕಾನ್ಸ್ಟೆಂಟ್ನ ವ್ಯಾಲ್ಯೂ ಈ ಟರ್ಮಲ್ಲಿ ಬರುವಂಥ ಒಂದು ನಂಬರ್ 9×10⁹. ಹಾಗಾದರೆ ಸೊ ಈ ಈಕ್ವೇಷನನ್ನು ನಾನು ಹೇಗೆ ಬರೀಬೋದಪ್ಪ ಅಂತಂದರೆ F=9×10⁹ ಮಲ್ಟಿಪ್ಲೈಡ್ ಬೈ Q1 Q2 ÷ R² ಅನ್ನೋದಕ್ಕೆ ಬರೀಬೋದು.
ಈಗ ನಾನು ಆ ಫಾರ್ಮುಲನ್ನ ಇಲ್ಲಿರೋ ಸಿಚುವೇಷನ್ಗೆ ಅಪ್ಲೈ ಮಾಡಿದರೆ ಏನಾಗುತ್ತೆ ಅಂತಂದರೆ ಎಫ್ ಇಸ್ ಈಕ್ವಲ್ಸ್ 9 × 10⁹ ಹಾಗೆ ಇದೆ ಇಂಟು ಕ್ಯೂ1 ಕ್ಯೂ2 ಸೊ ಕ್ಯೂ1 1 ಕೊಲೂಮ್ ಕ್ಯೂ2 ಕೂಡ 1 ಕೊಲೂಮ್ ಹಾಗಾದರೆ ಈ ಎರಡೂ ಸಹ 1 ಕೊಲೂಮ್ಗಳು ಡಿವೈಡ್ ಬೈ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಇದೆ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಇವೆರಡರ ಮಧ್ಯದಲ್ಲಿರುವಂಥ ಡಿಸ್ಟೆನ್ಸ್ 1 ಮೀಟರ್ ಇದೆ ಹಾಗಾದರೆ 1 ಬರೆದು ಅದನ್ನು ಸಹ ಸ್ಕ್ವೇರ್ ಮಾಡ್ಕೊಳ್ಬೇಕು ಹಾಗಿದ್ರೆ ನನಗೆ ಕೊನೆಯದಾಗಿ ಸಿಗುವಂಥದ್ದು ಸೊ ದಟ್ ಈಸ್ ಈಕ್ವಲ್ಸ್ ಅಥವಾ ಎಫ್ ಈಸ್ ಈಕ್ವಲ್ಸ್ 1 × 1 / 1 ಅಂತ ಹೇಳಿ ಆಗುತ್ತೆ ಹಾಗಿದ್ರೆ ಉಳಿಯೋದು 9 × 10⁹ ನ್ಯೂಟನ್ ನೋಡಿ ಇದರ ಡೆಫಿನಿಷನ್ ನಾವು ಹೇಗೆ ಕಲ್ತ್ಕೊಂಡಿದ್ವಿ ಅದೇನು ಅಂತಂದರೆ ಈಗ ಎರಡು ಚಾರ್ಜಸ್ ಐಡೆಂಟಿಕಲ್ ಚಾರ್ಜಸ್ನ ಇಟ್ಟಿದ್ದೀನಿ 1 ಕೊಲೂಮ್ ಚಾರ್ಜ್ ಒಂದು ಕಡೆಯಲ್ಲಿದೆ ಅದೇ ಥರದ ಇನ್ನೊಂದು ಚಾರ್ಜ್ ಇಲ್ಲಿದೆ ಯುನಿಟ್ ಐಡೆಂಟಿಕಲ್ ಚಾರ್ಜಸ್ ಸೆಪರೇಟೆಡ್ ಬೈ 1 ಮೀಟರ್ ಇನ್ ವ್ಯಾಕ್ಯೂಮ್ 1 ಮೀಟರ್ ಇನ್ ವ್ಯಾಕ್ಯೂಮ್ ಇಟ್ಟಾಗ ಅವೆರಡರ ಮಧ್ಯದಲ್ಲಿ ರಿಪಲ್ಷನ್ ಇರುತ್ತೆ ಆ ರಿಪಲ್ಸಿವ್ ಫೋರ್ಸ್ ಇಷ್ಟಿತ್ತು ಅಂತಾದರೆ ಆವಾಗ ಈ ಎರಡೂ ಚಾರ್ಜಸ್ಗಳು ಯುನಿಟ್ ಚಾರ್ಜ್ ಆಗಿರ್ತವೆ ಅಂದರೆ 1 ಕೊಲೂಮ್ ಚಾರ್ಜ್ ಆಗಿರ್ತವೆ ಅಂತ ಅರ್ಥ ಇದು ಡೆಫಿನೇಷನ್ ಆಫ್ 1C ಫೋರ್ಸ್ ಡ್ಯೂ ಟು ಮಲ್ಟಿಪಲ್ ಚಾರ್ಜಸ್ ನಾವೇನು ಅನ್ಕೊಳ್ಳೋಣ ಇಲ್ಲೊಂದು ಸಿಸ್ಟಮ್ ಆಫ್ ಚಾರ್ಜಸ್ಗಳಿದೆ ಈ ಡಾಟ್ಸ್ ಎಲ್ಲ ರೆಪ್ರೆಸೆಂಟ್ ಮಾಡ್ತಾ ಇರೋದು ಚಾರ್ಜಸ್ಸನ್ನು ಈ ನಾನೇನು ಮಾಡ್ತೀನಿ ಇಲ್ಲಿರುವಂಥ ಚಾರ್ಜನ್ನು Q1 + Q1 + Q2 + Q3 ಇದನ್ನು +Q4 ಮತ್ತು ಇದನ್ನು Q5 + Q5 ಅಂತ ಕರೆದುಕೊಳ್ತೇನೆ ಈ ಚಾರ್ಜ್ ಏನಿದೆ Q5 ಇದ್ರ ಮೇಲೆ ಇರುವಂಥ ನೆಟ್ ಫೋರ್ಸ್ ಏನು ಅನ್ನೋದನ್ನು ಕಂಡುಹಿಡಿಯಬೇಕು ಅದಕ್ಕೆ ಯಾವ ಪ್ರೊಸೀಜರ್ ಇದೆ ಅನ್ನೋದನ್ನು ನೋಡಿ Q1 + ಇದೆ Q5 + ಇದೆ ಹಾಗಾದರೆ ಇದು ಇದನ್ನು ರಿಪೆಲ್ ಮಾಡುತ್ತೆ ಆ ರಿಪಲ್ಸಿವ್ ಫೋರ್ಸ್ ಈ ಲೈನ್ ಆಫ್ ಆ್ಯಕ್ಷನ್ ಏನಿದೆ ಇದ್ರ ಮೇಲೆ ಇರುತ್ತೆ ಈಗ ಹಾಗಾದರೆ ಇಲ್ಲಿ ನನಗೆ F1 ಫೋರ್ಸ್ ಇರುತ್ತೆ F1 ಫೋರ್ಸ್ ಇಲ್ಲಿ F1 ಫೋರ್ಸ್ ಈ ಫೋರ್ಸು ಇದರಿಂದ ಬಂದಿರೋದು ಹಾಗೆಯೇ ಇದು Q2 ಈ Q2 ಕೂಡ ಪಾಸಿಟಿವ್ ಇದು Q5ನ ರಿಪೆಲ್ ಮಾಡುತ್ತೆ ಹಾಗಾದರೆ ಆ ರಿಪಲ್ಸಿವ್ ಫೋರ್ಸ್ ಈ ಎರಡು ಚಾರ್ಜಸ್ಸನ್ನು ಜಾಯಿನ್ ಮಾಡುವಂಥ ಲೈನ್ ಇದೆಯಲ್ಲ ಇದ್ರ ಮೇಲೆ ಆ್ಯಕ್ಟ್ ಆಗುತ್ತೆ ಅದು ಇಲ್ಲಿರುತ್ತೆ ಇದು F2 ಫೋರ್ಸ್ ಹಾಗೆಯೇ Q3 ಇಲ್ಲಿದೆ ಈ Q3 ಕೂಡ ಪಾಸಿಟಿವ್ Q5 ಕೂಡ ಪಾಸಿಟಿವ್ ಇವೆರಡನ್ನ ಜಾಯಿನ್ ಮಾಡಿದ್ರೆ ನಾನು ಈ ಥರ ಬಂತು ಹಾಗಾದರೆ ಈ ಜಾಯಿನ್ ಮಾಡ್ತಾ ಇರುವಂಥ ಲೈನ್ ಏನಿದೆ ಇದರ ಮೇಲೆ ಆ್ಯಕ್ಟ್ ಆಗುವಂಥ ಫೋರ್ಸು F3 ಹಾಗೆಯೇ Q4 ಇದೆ ಅದು ಕೂಡ ಪಾಸಿಟಿವ್ ಇದೆ ಇದು ಪಾಸಿಟಿವ್ ಇದೆ ಇದು ಕೂಡ ಪಾಸಿಟಿವ್ ಇದೆ ಹಾಗಾಗಿ ಇದು ರಿಪೆಲ್ ಆಗುತ್ತೆ Q5 ಅದು ಹೇಗಿರುತ್ತೆ ಅಂದರೆ ಈ ಲೈನ್ನ ಮೇಲೆ ಇರುತ್ತೆ ಹೀಗೆ ರಿಪಲ್ಸಿವ್ ಫೋರ್ಸ್ ಇರುತ್ತೆ ಹಾಗಾದರೆ ಅದು F4 ಸೊ ಫೋರ್ಸ್ ಡಿಪೆಂಡ್ಸ್ ಆನ್ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ ಈ ಫೋರ್ಸ್ ಎಷ್ಟು ದೊಡ್ಡದು ಎಷ್ಟು ಚಿಕ್ಕದು ಅನ್ನೋದು ಈ ಚಾರ್ಜಸ್ಗಳ ನೇಚರ್ನ ಮೇಲೆ ಡಿಪೆಂಡ್ ಆಗುತ್ತೆ ವ್ಯಾಲ್ಯೂಗಳ ಮೇಲೆ ಡಿಪೆಂಡ್ ಆಗುತ್ತೆ ಮೋರ್ ಚಾರ್ಜ್ ಮೋರ್ ಫೋರ್ಸ್ ಲೆಸ್ ಡಿಸ್ಟೆನ್ಸ್ ಮೋರ್ ಫೋರ್ಸ್ ಹಾಗೆ ಹಾಗಾದರೆ ಸೊ ಈಗ ಈ Q5 ಏನಿತ್ತು ಈ Q5 ಮೇಲೆ ನೆಟ್ ಫೋರ್ಸ್ ಏನು ಅಂತ ಸೊ ನೆಟ್ ಫೋರ್ಸ್ ಆನ್ Q5 + Q5 ಏನು ಅಂಥೇಳಿ ನಾವು ನೋಡಬೇಕು ಅಂತಾದರೆ ದಟ್ ಈಸ್ F ಈಸ್ ಈಕ್ವಲ್ಸ್ ಅಥವಾ F net ಈಸ್ ಈಕ್ವಲ್ಸ್ ಏನಾದರೂ ಬರೀಬೋದು ಸೊ F ಈಸ್ ಈಕ್ವಲ್ಸ್ ಆಲ್ಜಿಬ್ರಿಕ್ ಸಮ್ F1 + F2 + F3 + F4 ಹೇಗೆ ಬರೀಬೋದು ಇದು ನೆಟ್ ಫೋರ್ಸ್ ಆನ್ ದ ಚಾರ್ಜ್ Q5 ಹಾಗಾದರೆ ಸೊ ಫೋರ್ಸ್ ಡ್ಯೂ ಟು ಮಲ್ಟಿಪಲ್ ಚಾರ್ಜಸ್ ಹೇಗೆ ನಾವು ಸ್ಟಡಿ ಮಾಡ್ಬೋದು ಅಂತಂದರೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಆಗಿದೆ ನೆಕ್ಸ್ಟ್ ಈಗ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ ತೊಗೊಳ್ಳೋಣ ಆ ಪ್ರಾಬ್ಲಮ್ ಡಿಸ್ಪ್ಲೇ ಆಗ್ತದೆ ನೋಡಿ ವಾಟ್ ಈಸ್ ದ ಫೋರ್ಸ್ ಬಿಟ್ವೀನ್ ಟೂ ಸ್ಮಾಲ್ ಚಾರ್ಜ್ಡ್ ಸ್ಪಿಯರ್ಸ್ ಹ್ಯಾವಿಂಗ್ ಚಾರ್ಜಸ್ ಆಫ್ 2 ಇಂಟು
10 power minus 7 C and 3 into 10 power minus 7 C placed 30 centimeter apart. So problem nodidre ಎರಡು ಸ್ಪೇರ್ಸ್ ಚಾರ್ಜ್ ಕೊಟ್ಟಿದ್ದಾರೆ. ಸೊ ಇಲ್ಲೊಂದು ಸ್ಪೇರ್ ಇದೆ, ಹಾಗೆ ಇಲ್ಲೊಂದು ಇನ್ನೊಂದು ಸ್ಪೇರ್ ಇದೆ. ಈ ಸ್ಪೇರ್ ಮಧ್ಯದಲ್ಲಿರುವಂಥ ಡಿಸ್ಟೆನ್ಸು 30 ಸೆಂಟಿಮೀಟರ್. ಇವೆರಡರ ಚಾರ್ಜನ್ನು ಕೊಟ್ಟಿದ್ದಾರೆ, ಒಂದು 2 × 10⁻⁷ C, ಇನ್ನೊಂದು 3 × 10⁻⁷ C. ಹೇಗಿದೆ? ಹಾಗಾದರೆ ಇವೆರಡು ಪಾಸಿಟಿವ್ ಆದಾಗ ರಿಪಲ್ಷನ್ ಇರುತ್ತೆ. ರಿಪಲ್ಷನ್ ಹಾಗೇ ರಿಪಲ್ಷನ್, ಹಾಗಾದರೆ ರಿಪಲ್ಸಿವ್ ಫೋರ್ಸ್ ಎಷ್ಟು ಅನ್ನೋದನ್ನು ನಾನು ಕಂಡುಹಿಡಿಬೇಕು. ಸೊ ರಿಪಲ್ಸಿವ್ ಫೋರ್ಸ್ ಅಥವಾ ಫೋರ್ಸ್ ಬಿಟ್ವೀನ್ ದ ಟೂ ಚಾರ್ಜ್ ಸ್ಪೇರ್ಸ್ ಇಸ್ ಈಕ್ವಲ್ಸ್ 9 × 10⁹. ಇದು ಯಾಕೆ ಹೀಗೆ ಬಂತು ಅನ್ನೋದು ಹಿಂದಿನ ಪಾರ್ಟಲ್ಲಿ ನೋಡಿದ್ರಿ. 9 × 10⁹ Q1 Q2 ಡಿವೈಡ್ ಬೈ ಆರ್ ಸ್ಕ್ವೇರ್. ಸಬ್ಸ್ಟ್ಯೂಟ್ ಮಾಡ್ಕೊಳ್ಬೇಕಾಗತ್ತೆ, ಫಾರ್ಮುಲಾ ಬರೆದ್ಕೊಳ್ಳೇಬೇಕು ಯಾವಾಗಲೂ. ಸೊ ಫಾರ್ಮುಲಾ ಬರೆದ್ಕೊಂಡು ಸಬ್ಸ್ಟ್ಯೂಷನ್ನ ಮಾಡ್ಕೊಳ್ಬೇಕು. ಈ ಫಾರ್ಮುಲನ್ನು ಬಳಸ್ತಾ ಇದ್ದೀನಿ, ಕೊಲಂಬ್ಸ್ ಲಾದಿಂದ ಬಂದಂಥ ಫಾರ್ಮುಲಾ. ಹಾಗಾದರೆ ಫಿಸಿಕಲ್ಸ್ ಏನಾಯಿತು, ವಿಚ್ ಇಸ್ 9 × 10⁹ ಇಂಟು, ಸೊ Q1 Q2 ವಿಚ್ ಇಸ್ 2 × 10⁻⁷ ಇಂಟು 3 × 10⁻⁷ ಹೋಲ್ ಡಿವೈಡ್ ಬೈ ಆರ್ ಸ್ಕ್ವೇರ್. 30 ಸೆಂಟಿಮೀಟ್ರ್ ಇದೆ ಇಲ್ಲಿ. ಸ್ವಲ್ಪ ಹುಷಾರಾಗಿ ವರ್ಕೌಟ್ ಮಾಡ್ಕೊಳ್ಬೇಕು. ಈ 30 ಸೆಂಟಿಮೀಟ್ರ್ ಏನಿದೆ, ಇದು 30 × 10⁻²⁰ ಮೀಟರ್. ಸೊ 30 × 10⁻²⁰ ಮೀಟರ್ ಆಗುತ್ತೆ. ಹಾಗಾದರೆ ಇಲ್ಲಿ ಆರ್ ಸ್ಕ್ವೇರ್ ಅನ್ನೋದೇನಿದೆ, ಆ ಜಾಗಕ್ಕೆ ನಾನು ಹಾಕ್ಕೊಳ್ಬೇಕಾಗಿರೋದು 30 × 10⁻²² ಅನ್ನೋದನ್ನು ನಾನು ಇಲ್ಲಿ ಬರೆದ್ಕೊಳ್ತೇನೆ. ಹಾಗಾದರೆ ನೆಕ್ಸ್ಟ್ ನಾವಿಲ್ಲಿ ಕ್ಯಾಲ್ಕುಲೇಷನ್ಸನ್ನು ಮಾಡ್ಕೊಳ್ಬೇಕಾಗತ್ತೆ. ಸೊ ಅದು ಎಫ್ ಇಸ್ ಈಕ್ವಲ್ಸ್ ನೀವು ವರ್ಕೌಟ್ ಮಾಡಿಕೊಂಡ್ರೆ, ಇದು 9 × 10⁹ ಮೇಲಿಂದ ಹಾಗೆ ಇರಲಿ. ಸೊ 9 × 10⁹ ಇಂಟು 2 × 3 = 6 × 10⁻⁷ ಅಂತಂದರೆ −14 ಹೋಲ್ ಡಿವೈಡ್ ಬೈ 30 × 10⁻²² ಇದೆ. ಸೊ 30² ಅಂತಂದರೆ ಅದು 900 × 10⁻⁴. ಸೊ 900 × 10⁻⁴ ಡಿನಾಮಿನೇಟ್ರಲ್ಲಿ ಬಂದಿದೆ. ಹಾಗಾದರೆ ಎಫ್ ಇಸ್ ಈಕ್ವಲ್ಸ್, ಈಗ ನೀವು ಇದನ್ನು ಸಾಲ್ವ್ ಮಾಡಬೇಕು ಅಂತಂದರೆ, ಈ 9 ಮತ್ತು ಈ 9 ಹೊರಟೋಯ್ತು, ಇದು ಏನಿದೆ, ಇದು 0 0 ಅಂದರೆ 10⁻² ಆಗುತ್ತೆ. ಈ 10⁻² ನಾನು ಮೇಲೆ ತೊಗೊಂಡು ಹೋದರೆ 10⁻²² ಆಯಿತು. ಹಾಗಾದರೆ ಸೊ ನ್ಯೂಮರೇಟ್ರಲ್ಲಿ ನನಗೆ ಉಳಿದಿರೋದು 6 × 10⁻², 10⁻⁹ ಮತ್ತು 10⁻⁴ ಇದೆ. ಡಿನಾಮಿನೇಟ್ರಲ್ಲಿ 10⁻⁴ ಇದೆ. ಸೊ ಕೊನೆಯ ಸ್ಟೆಪ್ಪಲ್ಲಿ ನಾನು ಎಫ್ ಇಸ್ ಈಕ್ವಲ್ಸ್ 6 × 10⁻⁴, ಇಲ್ಲಿ −4 ಇದೆ, ಇಲ್ಲಿ −14 ಇದೆ, ಹಾಗಾದರೆ ಇದು 10⁻⁻ ಆಗುತ್ತೆ. ಸೊ ಕೊನೆಯದಾಗಿ ನಾನು ಏನು ಬರೀಬೋದು, −2 + 9 − 10 ಹೀಗೆ ಬರೀಬೋದು. ಹಾಗಾದರೆ ಎಫ್ ಇಸ್ ಈಕ್ವಲ್ಸ್ 6 × 10⁻⁴, ಇಲ್ಲಿ ಮೇಲೆ ನಾನು −12 + 9 ಅಂತ ಹೇಳಿ ಬರೀಬೋದು. ಹಾಗಾದರೆ ಎಫ್ ಇಸ್ ಈಕ್ವಲ್ಸ್ 6 × 10⁻³ ನ್ಯೂಟನ್ ಅನ್ನೋ ಅರ್ಥದಲ್ಲಿ ನನಗೆ ಆನ್ಸರ್ ಬರುತ್ತೆ. ಹಾಗಾದರೆ ಫೋರ್ಸ್ ಎಷ್ಟು ಬಂತಪ್ಪ ಅಂತಂದರೆ, ಸೊ 6 × 10⁻³ ನ್ಯೂಟನ್ ಅನ್ನೋ ಅರ್ಥದಲ್ಲಿ ಬಂದಿದೆ. ಹಾಗಾದರೆ ಈ ವ್ಯಾಲ್ಯೂ ಏನಿದೆ, ಇದು ನಮಗೆ ಆನ್ಸರ್. ಮತ್ತು ಈ ಫೋರ್ಸ್ ಏನಾಗಿರುತ್ತೆ, ರಿಪಲ್ಸಿವ್ ಫೋರ್ಸ್. ಸೊ ಇದು ರಿಪಲ್ಸಿವ್ ಫೋರ್ಸ್, ಇಷ್ಟನ್ನು ನೀವು ಬರೀಬೇಕಾಗತ್ತೆ. ಯಾವುದೇ ನ್ಯೂಮರಿಕಲ್ ಪ್ರಾಬ್ಲಮ್ ಇದ್ದರೆ ಫಾರ್ಮುಲಾ ಇರಬೇಕು, ಸಬ್ಸ್ಟ್ಯೂಷನ್ ಇರಬೇಕು, ಕ್ಯಾಲ್ಕುಲೇಷನ್ಸ್ ಇರಬೇಕು, ಹಾಗೆಯೇ ಫೈನಲ್ ಆನ್ಸರ್ ಇರಬೇಕಾಗತ್ತೆ. ಸೊ ಇದಿಷ್ಟು ನೀವು ಈ ಪ್ರಾಬ್ಲಮಲ್ಲಿ, ನ್ಯೂಮರಿಕಲ್ ಪ್ರಾಬ್ಲಮಲ್ಲಿ ನೋಡ್ಬೋದು. ಸೊ ನಮ್ಮ ನೆಕ್ಸ್ಟ್ ಪ್ರಾಬ್ಲಮ್ ಯಾವುದು ಅಂತಂದರೆ, NCERT 1.2, ದ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್
and a small sphere of charge 0.4 microcoulomb due to another small sphere of charge minus 0.8 microcoulomb in air is 0.2 newton. What is the distance between the two spheres? Inanda prashne, what is the force on the second sphere due to the first? Prashne gotayito, ig navu nodona yen kandidibeku anta heli. Electrostatic force on a small sphere of charge, erad spheres ide, ondu sphere illide. ಈ ಸ್ಪೇರ್ನ ಮೇಲಿರುವಂಥ ಚಾರ್ಜು ಪ್ಲಸ್ 0.4 ಮೈಕ್ರೋಕೂಲೂಮ್. ಇನ್ನೊಂದು ಸ್ಪೇರ್ ಇಲ್ಲೆಲ್ಲೋ ಇದೆ, ಇದು ಸ್ಪೇರ್ ಟು. ಈ ಸ್ಪೇರ್ನ ಮೇಲಿರುವಂಥ ಚಾರ್ಜು ಮೈನಸ್ 0.8 ಮೈಕ್ರೋಕೂಲೂಮ್. ಈಗ ಇಲ್ಲಿ ನಾವು ನೋಡ್ಬೋದು, ಒಂದು 0.4 ಪ್ಲಸ್, ಇನ್ನೊಂದು 0.8 ಮೈನಸ್. ಅಂದರೆ ಒಂದು ಪಾಸಿಟಿವ್ ಚಾರ್ಜ್, ಇನ್ನೊಂದು ನೆಗೆಟಿವ್ ಚಾರ್ಜ್. ಹಾಗಾದರೆ ಇಲ್ಲಿರುವಂಥ ಫೋರ್ಸ್ ಏನಿದೆ, ಇದು ಅಟ್ರಾಕ್ಟಿವ್ ಫೋರ್ಸ್ ಆಗಿರಬೇಕಾಗತ್ತೆ. ಹಾಗಾದರೆ ಸೊ ಈ ಚಾರ್ಜ್ನ ನೋಡಿ, ಇಲ್ಲಿ ಕೇಳ್ತಾ ಇದ್ದಾರೆ, ಏನು ಕೇಳ್ತಾ ಇದ್ದಾರೆ ಅಂತಂದರೆ, ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಸ್ಪಿಯರ್ಸ್. ಮೊದಲನೇದಾಗಿ ಈ ಡಿಸ್ಟೆನ್ಸ್ ಏನು ಅಂತ ಹೇಳಿ ಕಂಡುಹಿಡಿಬೇಕು ನಾನು. ಮಧ್ಯದಲ್ಲಿರುವಂಥ ಡಿಸ್ಟೆನ್ಸ್ ಆರ್, ಅದೆಷ್ಟು ಅಂತ ಕಂಡುಹಿಡಿಬೇಕು. ಮತ್ತು ಎರಡನೇದಾಗಿ ಏನು ಕಂಡುಹಿಡಿಬೇಕು, ವಾಟ್ ಈಸ್ ದ ಫೋರ್ಸ್ ಆನ್ ದ ಸೆಕೆಂಡ್ ಸ್ಪಿಯರ್ ಡ್ಯೂ ಟು ದ ಫಸ್ಟ್. ಹಾಗಾದರೆ ಸೊ ಇದು ಫಸ್ಟ್ ಸ್ಪಿಯರು, ಇದು ಸೆಕೆಂಡ್ ಸ್ಪಿಯರ್. ಈ ಫಸ್ಟ್ ಸ್ಪಿಯರ್ ಮೇಲಿರುವಂಥ ಫೋರ್ಸ್ ಏನಿದೆ, ಆ ಫೋರ್ಸ್ ಅಟ್ರಾಕ್ಟಿವ್ ಫೋರ್ಸ್ ಆಗಿದೆ. ಅಟ್ರಾಕ್ಟಿವ್ ಫೋರ್ಸ್ ಇದು ಸೆಕೆಂಡ್ ಸ್ಪಿಯರಿಂದ ಅಟ್ರಾಕ್ಟಿವ್ ಫೋರ್ಸ್ ಆಗಿದೆ. ಇದು ಸ್ಪಿಯರ್ ಒನ್, ಸ್ಪಿಯರ್ ಟು, ಅಟ್ರಾಕ್ಟಿವ್ ಫೋರ್ಸ್. ಹಾಗಾದರೆ ಈ ಫೋರ್ಸ್ ಎಷ್ಟು ಅನ್ನೋದು ನಾನು ಕಂಡುಹಿಡಿಬೇಕು ಅಂತಂದರೆ, ನಾನು ಯೂಸ್ ಮಾಡಬೇಕಾಗಿರೋ ಫಾರ್ಮುಲಾ ಎಫ್ ಇಸ್ ಈಕ್ವಲ್ಸ್ 9×10⁻⁹ ಮಲ್ಟಿಪ್ಲೈಡ್ ಬೈ Q1 Q2 ಡಿವೈಡ್ ಬೈ ಆರ್ ಸ್ಕ್ವೇರ್. ಇದೇ ಫಾರ್ಮುಲನ್ನು ಬಳಸ್ಕೊಳ್ತೇನೆ. ಎಫ್ ಅಂದರೆ ಫೋರ್ಸು, ಇವೆರಡರ ಮಧ್ಯದಲ್ಲಿ ಏನು ಫೋರ್ಸ್ ಇದೆ ಅದು. ಆ ಅಟ್ರಾಕ್ಟಿವ್ ಫೋರ್ಸನ್ನು ಕೊಟ್ಟಿದ್ದಾರೆ, ಅದೆಷ್ಟು ಅಂತಂದರೆ 0.2 ನ್ಯೂಟನ್ ಅನ್ನೋದನ್ನು ಕೊಟ್ಟಿದ್ದಾರೆ. ಅಟ್ರಾಕ್ಟಿವ್ ಫೋರ್ಸ್ 0.2 ನ್ಯೂಟನ್. ಹಾಗಾದರೆ ಎಫ್ ಜಾಗಕ್ಕೆ ನಾನು 0.2 ನ್ಯೂಟನನ್ನು ಬರೀತೇನೆ. ದಟ್ ಈಸ್ ಈಕ್ವಲ್ಸ್ 9×10⁻⁹ ಇಂಟು Q1 Q2, ಇದರಲ್ಲಿ ಒಂದು Q1 ಇನ್ನೊಂದು Q2, ಇದನ್ನು Q1 ಅಂತ ಅಂದ್ಕೊಳ್ಳೋಣ, ಇದನ್ನು Q2 ಅಂತ ಅಂದ್ಕೊಳ್ಳೋಣ. ಹಾಗಾದರೆ Q1×Q2 ಅಂತಾದರೆ ನಾನು ಏನು ಬರೀಬೇಕು, 0.4 ಮೈಕ್ರೋ, ಮೈಕ್ರೋ ಅಂದರೆ 10⁻⁶. ಹಾಗೆಯೇ 0.8 ಮೈಕ್ರೋ, 10⁻⁶. ಮೈನಸ್ 0.8ಅಲ್ಲಿ ಈ ಮೈನಸನ್ನು ನಾನು ಬರೆಯೋ ನೆಸೆಸಿಟಿ ಇಲ್ಲ. ಅದು ಅಟ್ರಾಕ್ಟಿವ್ ಅನ್ನೋದು ನನಗೆ ಆಲ್ರೆಡಿ ಗೊತ್ತಿದೆ, ಹಾಗಾಗಿ ಇಲ್ಲಿ ನಾನು ಮತ್ತೆ ಆ ಮೈನಸನ್ನು ತೊಗೊಳ್ಳೋದಿಲ್ಲ. 0.8 ಅಂತ ಏನಿದೆ ಅದನ್ನು ತೊಗೊಳ್ತೇನೆ, 10⁻⁶ ಅನ್ನೋದನ್ನು ಬರ್ಕೊಂಡೆ. ಡಿವೈಡ್ ಬೈ ಆರ್ ಸ್ಕ್ವೇರನ್ನು ಹಾಗೆ ಉಳಿಸ್ಕೊಳ್ತೇನೆ. ಹಾಗಾದರೆ ನನಗೆ ಈ ಸ್ಟೆಪ್ಪಲ್ಲಿ ಆರ್ ಅನ್ನೋದೇನು ಅನ್ನೋದು ಬೇಕು, ಇಲ್ಲಿ ಆರ್ ಅನ್ನೋದೇನು ಅನ್ನೋದು ಬೇಕು. ಹಾಗಾದರೆ ಸೊ ಮುಂದಿನ ಸ್ಟೆಪ್ಪಲ್ಲಿ ನಾನು ಇಲ್ಲಿ ಸಾಲ್ವ್ ಮಾಡಿದರೆ, ಆರ್ ಸ್ಕ್ವೇರ್ ಇಸ್ ಈಕ್ವಲ್ಸ್ 9×10⁹ ಇಂಟು 0.4×0.8, 8 4s 32, ಮತ್ತು 2 ಡೆಸಿಮಲ್ ಪ್ಲೇಸ್ ಇದೆ ಅಂದರೆ 0.32 ಇಂಟು 10⁻⁶ ಅಂದರೆ −12 ಹೋಲ್ ಡಿವೈಡ್ ಬೈ ಈ 0.2ನ ನಾನು ಕೆಳಗೆ ತರ್ತೀನಿ, ಮತ್ತು ಈ ಆರ್ ಸ್ಕ್ವೇರನ್ನು ಆ ಕಡೆಗೆ ಮೇಲಕ್ಕೆ ತೊಗೊಂಡು ಹೋಗ್ತೇನೆ. ಆವಾಗ ಈ 0.2 ಅನ್ನೋದು ಕೆಳಗೆ ಬಂತು ಇಲ್ಲಿ. ಹಾಗಾದರೆ ಈ ಸ್ಟೆಪ್ನ ನಾನು ಸಾಲ್ವ್ ಮಾಡಿದರೆ, ಆರ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಅನ್ನುವಂಥ ಸ್ಟೆಪ್ ಏನಿದೆ, ಇದನ್ನು ನಾನು ಸಾಲ್ವ್ ಮಾಡಿದಾಗ ನನಗೆ ಸಿಗುವಂಥ ಒಂದು ಆನ್ಸರ್ ಇದೆಯಲ್ಲ, ಅದು ಎಷ್ಟಿರುತ್ತೆ ಅಂತಂದರೆ 1.44 ಇಂಟು 10⁻²⁶ ಅಂತ ಬಂದಿದೆ. ಇದು ಆರ್ ಸ್ಕ್ವೇರ್, ಇದು ನನಗೆ ಬೇಕಾಗಿರೋದು ಆರ್, ಡಿಸ್ಟೆನ್ಸ್ ಅಂದರೆ ಆರ್. ಹಾಗಾದರೆ ಆರ್ ಎಷ್ಟು ಅನ್ನೋದನ್ನು ಕಂಡುಹಿಡಿಬೇಕು. ಸೊ ಆರ್ ಇಸ್ ಈಕ್ವಲ್ಸ್ ರೂಟ್ ಆಫ್ 1.44 × 10⁻². ನಾವು ಯೂಶ್ವಲಿ ಈ 10 ಪವರಲ್ಲಿ ಇಲ್ಲಿ ಏನಿದೆ ಇದನ್ನು ಪವರನ್ನು ಈವನ್ ಇದೆಯಾ ಅನ್ನೋದನ್ನು ಚೆಕ್ ಮಾಡಬೇಕು, ಇದ್ರೆ ನಮಗೆ ಸ್ಕ್ವೇರ್ ರೂಟ್ ತೆಗೆಯೋದಕ್ಕೆ ಭಾಳ ಸುಲಭ ಆಗ್ತದೆ.
ಹಾಗಾದರೆ ಸೊ ಓನ್ಲಿ ಫಾರ್ ರೀಸನಸ್ ಈ 10⁻⁻ ಏನಿದೆ ಅದು ಈವನ್ ಇದೆ ಹಾಗಾಗಿ ನಮಗೆ ಯಾವುದೇ ತೊಂದರೆ ಇಲ್ಲ ಹಾಗಾದರೆ ಆರ್ ಇಸ್ ಈಕ್ವಲ್ಸ್ ಏನಾಯಿತು ರೂಟ್ ಆಫ್ 1.44 ಅಂತಂದರೆ 1.2 ಆಗ್ತದೆ ಇಂಟು 10⁻⁹ ಆಗುತ್ತೆ ಸೋ ಮೆನಿ ಮೀಟರ್ಸ್ ಅಂದರೆ ಇದನ್ನು ಎರಡು ರೀತಿಯಲ್ಲಿ ನಾವು ಬರೀಬೋದು ಒಂದು ಸೊ 0.12 ಮೀಟರ್ ಅಂತ ಬರೀಬೋದು ಅಥವಾ 12 × 10⁻²⁰ ಮೀಟರ್ ಅಂತ ಬರೀಬೋದು ಇದು 12 ಸೆಂಟಿಮೀಟರ್ ಆಗುತ್ತೆ ಹಾಗಾದರೆ ನಮ್ಮ ಆನ್ಸರು 0.12 ಮೀಟರ್ ಅಥವಾ 12 ಸೆಂಟಿಮೀಟರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಚಾರ್ಜಸ್ ಎಷ್ಟು ಅಂತಂದರೆ ಇಷ್ಟು ಅನ್ನೋವಂಥದ್ದಾಗತ್ತೆ ಇದಿಷ್ಟು ಆನ್ಸರ್ ನಮಗೆ ಪ್ರಶ್ನೆ ಎ ಇತ್ತಲ್ಲ ಅದಕ್ಕೆ ಸಿಗತ್ತೆ ಇದಿಷ್ಟು ಈ ಸ್ಟೆಪ್ಸನ್ನು ನೀವು ಕಂಪ್ಲೀಟ್ ಮಾಡಿಕೊಳ್ಬೇಕಾಗ್ತದೆ ಅಲ್ಲಿ ಇನ್ನೊಂದು ಪ್ರಶ್ನೆ ಇದೆ ಏನದು ಅಂತ ಅಂದರೆ ಬಿ ವಾಟ್ ಈಸ್ ದ ಫೋರ್ಸ್ ಆನ್ ದ ಸೆಕೆಂಡ್ ಚಾರ್ಜ್ ಡ್ಯೂ ಟು ದ ಫಸ್ಟ್ ಸೊ ನೋಡಿ ಒಂದು ಚಾರ್ಜ್ ಪಾಸಿಟಿವ್ ಇನ್ನೊಂದು ನೆಗೆಟಿವ್ ಇರೋ ಕಾರಣ ಒಂದು ಇನ್ನೊಂದನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಯಾವುದು ಯಾವುದನ್ನಾದರೂ ತೊಗೊಳ್ಬೋದು ಹಾಗಾದರೆ ಸೊ ಈ ಚಾರ್ಜನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಈ ಚಾರ್ಜನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಹಾಗಾದರೆ ಇದು ಕೂಡ ಅಟ್ರ್ಯಾಕ್ಟಿವ್ ಫೋರ್ಸ್ ಅಟ್ರ್ಯಾಕ್ಟಿವ್ ಒಂದು ನೆನಪಿರಲಿ ನಾನು ಹಿಂದಿನ ಪಾರ್ಟಲ್ಲಿ ಹೇಳಬೇಕಾದ್ರೆ ಹೇಳಿದ್ದೆ ಈ ಫೋರ್ಸ್ ಆಫ್ ಅಟ್ರ್ಯಾಕ್ಷನ್ ಆರ್ ರಿಪಲ್ಷನ್ ಏನಿದೆ ಅದನ್ನು ನಾವು F12 ಮತ್ತು F21 ಅಂತ ಹೇಳಿ ತೊಗೊಂಡಿದ್ವಿ ಹಾಗಾದರೆ ಆ ಎರಡೂ ಫೋರ್ಸಸ್ಸು ಈಕ್ವಲ್ ಆ್ಯಂಡ್ ಆಪೋಸಿಟ್ ಆಗಿದ್ವು ಹಾಗಾದರೆ ಇಲ್ಲೂ ಸಹ ಹಾಗೆಯೇ ಇದು ಅಟ್ರ್ಯಾಕ್ಟಿವ್ ಆಗಿರೋ ಕಾರಣಕ್ಕೆ ಈ ಎರಡೂ ಫೋರ್ಸಸ್ಸು ಕೂಡ ಸೇಮ್ ಎರಡೂ ಕೂಡ ವ್ಯಾಲ್ಯೂ ಸೇಮ್ ಹಾಗಾದರೆ ಫೋರ್ಸ್ ಏನಿದೆ ಅದು ಆನ್ ಸೆಕೆಂಡ್ ಸ್ಪಿಯರ್ ಆನ್ ಸ್ಪಿಯರ್ 2 ಇಸ್ ಆಲ್ಸೋ 0.2 ನ್ಯೂಟನ್ ಏನು ಅವ್ರು ಕೊಟ್ಟಿದ್ರು ಮೊದಲಿಗೆ ಅಷ್ಟೇ ಫೋರ್ಸ್ ಇದು ಕೂಡ ಇರುತ್ತೆ ಹಾಗಾದರೆ ಈ ಫೋರ್ಸ್ ಕೂಡ ಎಷ್ಟಾಯಿತು 0.2 ನ್ಯೂಟನ್ ಆಗಿತ್ತು ಇದು ನಮ್ಮ ಆನ್ಸರಲ್ಲಿ ಬರ್ತಿರಬೇಕಾಗತ್ತೆ ಹಾಗಾದರೆ ಸೊ ಫೋರ್ಸ್ ಆನ್ ದ ಸೆಕೆಂಡ್ ಸ್ಪಿಯರ್ ಈಸ್ 0.2 ನ್ಯೂಟನ್ ನಮ್ಮ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್ ಏನಿದೆ ಅದು 1.6 NCERT ಫೋರ್ ಪಾಯಿಂಟ್ ಚಾರ್ಜಸ್ ಕ್ಯೂ ಎ ಇಸ್ ಈಕ್ವಲ್ಸ್ 2 μC ಕ್ಯೂ ಬಿ ಇಸ್ ಈಕ್ವಲ್ಸ್ −5 μC ಕ್ಯೂ ಸಿ ಇಸ್ ಈಕ್ವಲ್ಸ್ 2 μC ಆ್ಯಂಡ್ ಕ್ಯೂ ಡಿ ಇಸ್ ಈಕ್ವಲ್ಸ್ −5 μC ಆರ್ ಲೊಕೇಟೆಡ್ ಅಟ್ ದ ಕಾರ್ನರ್ಸ್ ಆಫ್ ಎ ಸ್ಕ್ವೇರ್ ಎ ಬಿ ಸಿ ಡಿ ಆಫ್ ಸೈಡ್ 10 cm ವಾಟ್ ಈಸ್ ದ ಫೋರ್ಸ್ ಆನ್ ಎ ಚಾರ್ಜ್ ಆಫ್ 1 μC ಪ್ಲೇಸ್ಡ್ ಅಟ್ ದ ಸೆಂಟರ್ ಆಫ್ ದ ಸ್ಕ್ವೇರ್ ಪ್ರಶ್ನೆ ಏನು ಅನ್ನೋದು ಅರ್ಥ ಆಗಿದ್ದರೆ ನಿಮಗೆ ಈಗ ನಾನು ಅದರ ಎಕ್ಸ್ಪ್ಲನೇಷನ್ನ ಕೊಡ್ತೇನೆ ಸೊ ಇಲ್ಲೊಂದು ಸ್ಕ್ವೇರ್ ಇದೆ ಸ್ಕ್ವೇರ್ ಇದೆ ಹೀಗೆ ಸೊ ಎ ಬಿ ಸಿ ಮತ್ತು ಡಿ ಸ್ಕ್ವೇರ್ ಇದೆ ಎ ಬಿ ಸಿ ಡಿ ಸ್ಕ್ವೇರ್ 10 cm ಸೈಡ್ಸ್ ಆಲ್ ಸೈಡ್ಸ್ 10 cm ಸ್ಕ್ವೇರ್ ಆಗಿರೋ ಕಾರಣ ಎಲ್ಲ ಸೈಡು ಈಕ್ವಲ್ ಇರುತ್ತೆ ಮತ್ತು ಚಾರ್ಜಸ್ ಅಟ್ ಎ ಏನಿದೆ ಅದು 2 μC ಬಿ ಏನಿದೆ ಅದು −5 μC ಸಿ ಏನಿದೆ ಅದು 2 μC ಡಿ −5 μC ನ್ಯೂಮೆರಿಕಲ್ ಪ್ರಾಬ್ಲಮಲ್ಲಿ ಕೊಟ್ಟಿರೋ ಹಾಗೆ ನಾನು ಚಾರ್ಜಸ್ಗಳನ್ನು ಕಾರ್ನರ್ಸಲ್ಲಿ ಬರೆದುಕೊಂಡಿದ್ದೇನೆ ಹಾಗಾದರೆ ಈಗ ನಮಗೆ ಇಲ್ಲಿ ಏನು ಗೊತ್ತಾಗಬೇಕು ಅಂತ ನೀವು ಈ ಸ್ಕ್ವೇರಲ್ಲಿ ನೋಡ್ಬೋದು ಡಯಾಗ್ನಲಿ ಆಪೋಸಿಟ್ ಕಾರ್ನರ್ಸಲ್ಲಿ ಈಕ್ವಲ್ ಅಮೌಂಟ್ ಆಫ್ ಚಾರ್ಜಸ್ ಇದೆ ಮ್ಯಾಗ್ನಿಟ್ಯೂಡಲ್ಲಿ ಮತ್ತು ನೇಚರಲ್ಲಿ ಸೈನಲ್ಲಿ ಇದು ಪ್ಲಸ್ ಇದು ಪ್ಲಸ್ ಮತ್ತು 2 μC 2 μC ಹಾಗೆಯೇ ಇಲ್ಲೂ ಸಹ ಹಾಗೆ ಇದು ಕೂಡ −5 μC ಇದು ಸಹ −5 μC ಡಯಾಗ್ನಲಿ ಅಪೋಸಿಟ್ ಕಾರ್ನರ್ಸಲ್ಲಿ ಈಕ್ವಲ್ ಆ್ಯಂಡ್ ಅಪೋಸಿಟ್ ಇರೋದ್ರಿಂದ
ಮಧ್ಯದ ಪಾಯಿಂಟಲ್ಲಿ ಸೆಂಟರ್ ಆಫ್ ದ ಸ್ಕ್ವೇರಲ್ಲಿ ನೀವು ಯಾವುದೇ ಚಾರ್ಜ್ ಇಟ್ಟರೂ ಈಕ್ವಲ್ ಆ್ಯಂಡ್ ಅಪೋಸಿಟ್ ಫೋರ್ಸ್ ಆ್ಯಕ್ಟ್ ಆಗುತ್ತೆ ಈಕ್ವಲ್ ಆ್ಯಂಡ್ ಅಪೋಸಿಟ್ ಫೋರ್ಸ್ ಆ್ಯಕ್ಟ್ ಆಗುತ್ತೆ ಹಾಗಾದರೆ ಎಫ್ ಡಿ ಮತ್ತು ಎಫ್ ಬಿ ಎರಡೂ ಈಕ್ವಲ್ ಆಗ್ತದೆ ಅಪೋಸಿಟ್ ಇದೆ ಬಟ್ ಈಕ್ವಲ್ ಎಫ್ ಡಿ ಈಸ್ ಈಕ್ವಲ್ಸ್ ಎಫ್ ಬಿ ಆ್ಯಂಡ್ ಹಾಗೇ ಈ ಡಯಾಗ್ನಲ್ಲಿ ನೀವು ನೋಡಿದರೆ ಇಲ್ಲಿ ಎಫ್ ಎ ಹೀಗೆ ಬಂತು ಅಂತಾದರೆ ಹಾಗೆಯೇ ಇದರಿಂದ ಬರುವಂಥದ್ದು ಇಲ್ಲಿರುತ್ತೆ ಅಂತ ಅಂದ್ಕೊಳ್ಳಿ ಅಂದ್ಕೊಂಡ್ರೆ ಆವಾಗಿರುವಂಥ ಚಾರ್ಜ್ ಆ ಫೋರ್ಸ್ ಏನಿದೆ ಅದು ಎಫ್ ಸಿ ಸೊ ಏನಾಗುತ್ತೆ ಎಫ್ ಎ ಮತ್ತು ಎಫ್ ಸಿ ಅದು ಕೂಡ ಈಕ್ವಲ್ ಆಯಿತು ಹಾಗಾದರೆ ಎಫ್ ಡಿ ಎಫ್ ಬಿ ಡಯಾಗ್ನಲಿ ಸೇಮ್ ಆಯಿತು ಎಫ್ ಸಿ ಎಫ್ ಎ ಡಯಾಗ್ನಲಿ ಸೇಮ್ ಆಗುತ್ತೆ ಹಾಗಿದ್ದಾಗ ನಮಗೇನಾಯಿತು ಈಗ ಈ ಇಲ್ಲಿ ಈ ಫೋರ್ಸಸ್ಗಳು ಈಕ್ವಲ್ ಅಂಥೇಳಿ ಆಗತ್ತೆ ಒಂದು ವಿಷಯ ನೋಡೋಣ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಒಂದು ಚಾರ್ಜ್ ಒನ್ ಮೈಕ್ರೋಕೊಲೂಮ್ನ ಇಲ್ಲಿಡ್ತಾರೆ ಒನ್ ಮೈಕ್ರೋಕೊಲೂಮ್ನ ಇಲ್ಲಿಡ್ತಾರೆ ಇದು ಪ್ಲಸ್ ಚಾರ್ಜ್ ಆಗಿರೋದ್ರಿಂದ ಇದು ಪ್ಲಸ್ ಚಾರ್ಜ್ ಆಗಿರೋದ್ರಿಂದ ಇದು ಬಿಯಿಂದ ಅಟ್ರ್ಯಾಕ್ಟ್ ಆಗುತ್ತೆ ಹಾಗಾದರೆ ಇದು ಎಫ್ ಬಿ ಆಗುತ್ತೆ ಇದು ಮೈನಸ್ ಫೈವ್ ಇದು ಪ್ಲಸ್ ಒನ್ ಆಗಿರೋದ್ರಿಂದ ಇದು ಅಟ್ರ್ಯಾಕ್ಷನ್ ಆಗುತ್ತೆ ಹಾಗಾದರೆ ಎಫ್ ಬಿ ಇಲ್ಲಿರುತ್ತೆ ಎಫ್ ಡಿ ಇಲ್ಲಿರುತ್ತೆ ಇದು ಪ್ಲಸ್ ಆಗಿರೋದ್ರಿಂದ ಇದು ಪ್ಲಸ್ ಆಗಿರೋದ್ರಿಂದ ಎಫ್ ಎ ಇದು ಪ್ಲಸ್ ಆಗಿದೆ ಎಫ್ ಸಿ ಹೀಗಿರುತ್ತೆ ಸೊ ರಿಪಲ್ಷನ್ ಫೋರ್ಸ್ ಅಟ್ರ್ಯಾಕ್ಟಿವ್ ಫೋರ್ಸಸ್ ಈಚ್ ಅಟ್ರ್ಯಾಕ್ಟಿವ್ ಫೋರ್ಸ್ ಈಸ್ ಈಕ್ವಲ್ ಟು ಅನದರ್ ಆ್ಯಂಡ್ ರಿಪಲ್ಸಿವ್ ಫೋರ್ಸ್ ಈಸ್ ಈಕ್ವಲ್ ಟು ಅನದರ್ ಹಾಗಾಗಿ ಏನಾಯಿತು ಈ ಕಂಡೀಷನ್ ಟ್ರೂ ಆಗೋದ್ರಿಂದ ಸೊ ನೆಟ್ ಫೋರ್ಸ್ ಆನ್ ಸೆಂಟ್ರಲ್ ಚಾರ್ಜ್ ಒನ್ ಮೈಕ್ರೋಕೊಲೂಂಬ್ ವಿಲ್ ಬಿ ಝೀರೋ ಯಾವುದೇ ಫೋರ್ಸು ಆ್ಯಕ್ಟ್ ಆಗೋದಿಲ್ಲ ನಮ್ಮ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್ ಹೇಗಿದೆ ಟೂ ಪಾಯಿಂಟ್ ಚಾರ್ಜಸ್ ಪ್ಲಸ್ ಫೈವ್ ಮೈಕ್ರೋಕೊಲೂಮ್ ಆ್ಯಂಡ್ ಪ್ಲಸ್ ಟೆನ್ ಮೈಕ್ರೋಕೊಲೂಂಬ್ ಆರ್ ಪ್ಲೇಸ್ಡ್ ಅಟ್ ಒನ್ ಮೀಟರ್ ಸೆಪರೇಷನ್ ಇನ್ ವ್ಯಾಕ್ಯೂಮ್ ಫೈಂಡ್ ದ ಪೊಸಿಷನ್ ಆನ್ ದ ಲೈನ್ ಜಾಯ್ನಿಂಗ್ ದೀಸ್ ಟೂ ಚಾರ್ಜಸ್ ವೇರ್ ದ ನೆಟ್ ಫೋರ್ಸ್ ಆನ್ ಚಾರ್ಜ್ ಪ್ಲಸ್ ಟೂ ಮೈಕ್ರೋಕೊಲೂಮ್ ಬಿಕಮ್ಸ್ ಝೀರೋ ಈ ಪ್ರಶ್ನೆಗೆ ಉತ್ತರ ನೋಡೋಣ ಟೂ ಪಾಯಿಂಟ್ ಚಾರ್ಜಸ್ ಪ್ಲಸ್ ಫೈವ್ ಮೈಕ್ರೋಕೊಲೂಮ್ ಆ್ಯಂಡ್ ಪ್ಲಸ್ ಟೆನ್ ಮೈಕ್ರೋಕೊಲೂಮ್ ಆರ್ ಪ್ಲೇಸ್ಡ್ ಒನ್ ಮೀಟರ್ ಸೆಪರೇಷನ್ ಈ ಇದು ಒಂದು ಮೀಟರ್ ಡಿಸ್ಟೆನ್ಸ್ ಇಲ್ಲೊಂದು ಚಾರ್ಜ್ ಇಲ್ಲೊಂದು ಚಾರ್ಜ್ ಒಂದು ಪ್ಲಸ್ ಫೈವ್ ಮೈಕ್ರೋಕೊಲೂಮ್ ಇನ್ನೊಂದು ಪ್ಲಸ್ ಟೆನ್ ಮೈಕ್ರೋಕೊಲೂಮ್ ಒಂದು ಮೀಟರ್ ಡಿಸ್ಟೆನ್ಸಲ್ಲಿ ಇದೆ ಮತ್ತು ವ್ಯಾಕ್ಯೂಮಲ್ಲಿ ಇದೆ ಫೈಂಡ್ ದ ಪೊಸಿಷನ್ ಆನ್ ದ ಲೈನ್ ಜಾಯ್ನಿಂಗ್ ದೀಸ್ ಟು ಚಾರ್ಜಸ್ ವೇರ್ ದ ನೆಟ್ ಫೋರ್ಸ್ ಆನ್ ಎ ಚಾರ್ಜ್ ಪ್ಲಸ್ ಟೂ ಮೈಕ್ರೋಕೊಲೂಮ್ ಬಿಕಮ್ ಝೀರೋ ಸೊ ಪ್ಲಸ್ ಟೂ ಮೈಕ್ರೋಕೊಲೂಮ್ನ ನಾನು ಈ ಲೈನ್ನ ಮೇಲೆ ಎಲ್ಲೋ ಒಂದು ಕಡೆಯಲ್ಲಿ ಇಡಬೇಕು ಸೊ ಪ್ಲಸ್ ಟೂ ಮೈಕ್ರೋಕೊಲೂಮ್ನ ನಾನು ಈ ಲೈನ್ ಮೇಲೆ ಎಲ್ಲೋ ಒಂದು ಕಡೆಯಲ್ಲಿ ಇಡಬೇಕು ಇದ್ರ ಮೇಲೆ ನೆಟ್ ಫೋರ್ಸ್ ಏನಿದೆ ಸೊ ನೆಟ್ ಫೋರ್ಸ್ ಇದ್ರ ಮೇಲೆ ಝೀರೋ ಆಗಬೇಕು ಹಾಗಾದರೆ ಈ ಲೈನಲ್ಲಿ ಎಲ್ಲಿ ನಾನು ಪ್ಲಸ್ ಟು ಮೈಕ್ರೋಕೊಲೂಮ್ನ ಇಟ್ಟರೆ ಅದ್ರ ಮೇಲೆ ಫೋರ್ಸ್ ಝೀರೋ ಆಗುತ್ತೆ ಅನ್ನೋದನ್ನು ಕಂಡುಹಿಡಿಬೇಕು ಅದಕ್ಕೆ ಸೊ ವಾಟ್ ಆ್ಯಕ್ಚುಲಿ ಐ ಡೂ ಸೊ ಇಲ್ಲಿ ಎರಡು ಚಾರ್ಜಸ್ ಏನಿದೆ ಇದೆಲ್ಲ ಸುಮ್ಮನೆ ಒಂದು ಗೆಸ್ ಮಾಡೋಣ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಇದರಿಂದ ಫೋರ್ಸ್ ಜಾಸ್ತಿ ಇರುತ್ತೆ ಇದರಿಂದ ಫೋರ್ಸ್ ಕಡಿಮೆ ಇರುತ್ತೆ ಹಾಗಾದರೆ ನಮ್ಮ ಎಕ್ಸ್ಪೆಕ್ಟೆಡ್ ಪಾಯಿಂಟ್ ಏನಿದೆ ದಟ್ ಮೇ ಕಮ್ ಕ್ಲೋಸರ್ ಟು ಇದು ಯಾವುದು ಫೈವ್ ಮೈಕ್ರೋಕೊಲೂಮ್ ಅಂತೇಳಿ ಅಂದ್ಕೊಳ್ಬೋದು ಸೇ ದಿಸ್ ಈಸ್ ಅವರ್ ಪಾಯಿಂಟ್ ಪಾಯಿಂಟ್ ಪಿ ಇಲ್ಲಿ ಇದ್ರೆ ಪಾಯಿಂಟ್ ಪಿ ಈ ಪ್ಲಸ್ ಫೈವ್ ಮೈಕ್ರೋಕೊಲೂಮಿಂದ ಎಕ್ಸ್ ಅಷ್ಟು ದೂರದಲ್ಲಿದೆ ಅಂತ ಅಂದ್ಕೊಳ್ಳೋಣ ಸೊ ಎಕ್ಸ್ ಅಷ್ಟು ದೂರದಲ್ಲಿ ಇದು ಈ ಡಿಸ್ಟೆನ್ಸ್ ಏನಿದೆ ಇದು ಎಕ್ಸ್ ಹಾಗಾದರೆ ಈ ಡಿಸ್ಟೆನ್ಸ್ ಏನಾಯಿತು ಇದು ಒನ್ ಮೈನಸ್ ಎಕ್ಸ್ ಆಯಿತು ಈ ಪಾಯಿಂಟಲ್ಲಿ ನಾನು ಪ್ಲಸ್ ಟು ಮೈಕ್ರೋಕೊಲೂಮ್ನ ಇಡ್ತಾ ಇದ್ದೇನೆ ಇಲ್ಲಿ ಪ್ಲಸ್ ಟೂ ಮೈಕ್ರೋಕೊಲೂಮ್ ಚಾರ್ಜನ್ನು ಇಲ್ಲಿಡ್ತೇನೆ ಹಾಗಾದರೆ ಪ್ಲಸ್ ಟೂ ಮೈಕ್ರೋಕೊಲೂಮ್ ಚಾರ್ಜ್ ಇದ್ರ ಮೇಲಿಟ್ಟರೆ ಇದ್ರ ಮೇಲೆ ಆ್ಯಕ್ಟ್ ಆಗುವಂಥ ಫೋರ್ಸ್ ಏನಿದೆ ಇದು ಪಾಯಿಂಟ್ ಪಿ ಇಲ್ಲಿ ಪ್ಲಸ್ ಟೂ ಮೈಕ್ರೋಕೊಲೂಮ್ ಇದೆ ಇದ್ರ ಮೇಲೆ ಆ್ಯಕ್ಟ್ ಆಗುವಂಥ ಫೋರ್ಸು ಒಂದು ಇದರಿಂದ ಇದನ್ನು ನಾನು ಪ್ಲಸ್ ಫೈವ್ ಅಂತ ಹೇಳಿ ಬರೀತೇನೆ
ಇನ್ನೊಂದು ಇದರಿಂದ ಅದು ಹೀಗಿರುತ್ತೆ ಫೋರ್ಸು ಹಾಗಾದರೆ ಆ ಫೋರ್ಸು ಪ್ಲಸ್ ಟೆನ್ ಇವೆರಡೂ ಫೋರ್ಸಸ್ ಏನಾಗಬೇಕು ಈಕ್ವಲ್ ಆಗಬೇಕಾಗತ್ತೆ ಈಕ್ವಲ್ ಆದಾಗ ಸೊ ನೆಟ್ ಫೋರ್ಸ್ ಬಿಕಮ್ಸ್ ಜೀರೋ ನಮಗೆ ಫೋರ್ಸಿಗಿರುವಂಥ ಫಾರ್ಮುಲಾ ಏನು ಅಂತಂದರೆ ಫೋರ್ಸ್ ಈಸ್ ಈಕ್ವಲ್ಸ್ ನೈನ್ ಇಂಟು ಟೆನ್ ಪವರ್ ನೈನ್ ಒನ್ ಬೈ ಫೋರ್ ಪೈ ಎಪ್ಸಿಲಾನ್ ಓ ವ್ಯಾಲ್ಯೂ ಇದು ಇಂಟು ಕ್ಯೂ ಒನ್ ಕ್ಯೂ ಟು ಡಿವೈಡ್ ಬೈ ಆರ್ ಸ್ಕ್ವೇರ್ ಇದು ಫಾರ್ಮುಲಾ ಹಾಗಾದರೆ ಸೊ ನಾನು ಈ ಫಾರ್ಮುಲನ್ನ ಎಫ್ ಟೆನ್ ಮತ್ತು ಎಫ್ ಫೈವ್ಗೆ ಈಕ್ವೇಟ್ ಮಾಡ್ಕೊಳ್ತೇನೆ ಹಾಗಾದರೆ ಏನು ಬರೀಬೋದು ನಾನು ಎಫ್ ಟೆನ್ ಮತ್ತು ಎಫ್ ಫೈವ್ ಇದೆರಡಕ್ಕೆ ಈಕ್ವೇಟ್ ಮಾಡಿಕೊಂಡ್ರೆ ಅವಾಗ ಏನಾಯಿತು ನೈನ್ ಇಂಟು ಟೆನ್ ಪವರ್ ನೈನ್ ಇಂಟು ಎಫ್ ಟೆನ್ನಿಗೆ ಎಫ್ ಟೆನ್ನಿಗೆ ಅಂತಂದರೆ ಇದರಿಂದ ಬರೋ ಫೋರ್ಸಿಗೆ ನಾನು ನೋಡಬೇಕಾಗತ್ತೆ ಕ್ಯೂ ಒನ್ ಕ್ಯೂ ಟು ಅಂತಂದರೆ ಒಂದು ಟೆನ್ ಮೈಕ್ರೋಕೂಲಂ ಇನ್ನೊಂದು ಮಧ್ಯದಲ್ಲಿರುವಂಥದ್ದು ಇದು ಟೂ ಪ್ಲಸ್ ಟೂ ಮೈಕ್ರೋಕೂಲಂ ಇದು ಕ್ಯೂ ಒನ್ ಇದು ಕ್ಯೂ ಟು ಡಿವೈಡ್ ಬೈ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಇಲ್ಲಿಂದ ಈ ಪಾಯಿಂಟ್ ಪಿಗಿರುವಂಥ ದೂರ ಇದು ಅದು ಒನ್ ಮೈನಸ್ ಎಕ್ಸ್ ಅದರ ಸ್ಕ್ವೇರ್ ಹಾಗಾದರೆ ಒನ್ ಮೈನಸ್ ಎಕ್ಸ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ಸ್ ಹಾಗೆಯೇ ನೈನ್ ಇಂಟು ಟೆನ್ ಪವರ್ ನೈನ್ ಇಂಟು ಎಫ್ ಫೈವ್ಗೆ ಎಫ್ ಫೈವ್ಗೆ ಈ ಎರಡು ಚಾರ್ಜಸ್ಗಳ ಮಧ್ಯದಲ್ಲಿ ಒಂದು ಪ್ಲಸ್ ಫೈವ್ ಮೈಕ್ರೋಕೂಲಂ ಇನ್ನೊಂದು ಎರಡನೇ ಚಾರ್ಜು ಇಲ್ಲಿರುವಂಥದ್ದು ಇದು ಟೂ ಮೈಕ್ರೋಕೂಲಂ ಅಂದರೆ ಟೂ ಮೈಕ್ರೋಕೂಲಂ ಡಿವೈಡ್ ಬೈ ಡಿಸ್ಟೆನ್ಸ್ ಬಿಟ್ವೀನ್ ದಿಸ್ ಆ್ಯಂಡ್ ದಿಸ್ ಅಂತಂದರೆ ಎಕ್ಸ್ ಇಲ್ಲಿಂದ ಇಲ್ಲಿಗಿರುವಂಥ ದೂರ ಎಕ್ಸ್ ಹಾಗಾದರೆ ಎಕ್ಸನ್ನು ನಾನು ಸ್ಕ್ವೇರ್ ಮಾಡ್ಕೊಳ್ತೇನೆ ಹೀಗೆ ಈಕ್ವೇಟ್ ಮಾಡ್ಕೊಳ್ತಾ ಇರೋದ್ರಿಂದ ನಾನು ಈ ಟರ್ಮ್ಸ್ ಹೊರಟೋಯ್ತು ಕಾಮನ್ ಆಗಿರುವಂಥ ಟೂ ಮೈಕ್ರೋಕೂಲಂ ಹೊರಟೋಯ್ತು ಹಾಗಾದರೆ ಉಳಿದಿದ್ದು ಟೆನ್ ಮೈಕ್ರೋಕೂಲಂ ಡಿವೈಡ್ ಬೈ ಒನ್ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಫೈವ್ ಮೈಕ್ರೋಕೂಲಂ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಇದು ಉಳಿತು ಸೊ ನಾನು ಕೊನೆಯ ಸ್ಟೆಪ್ಪಲ್ಲಿ ಮುಂದಕ್ಕೆ ನಾನು ಇಲ್ಲಿ ಏನು ಮಾಡ್ಬೋದು ಇಲ್ಲಿ ಸಾಲ್ವ್ ಮಾಡ್ತಾ ದಿಸ್ ಬಿಕಮ್ಸ್ ಟೂ ಟೈಮ್ಸ್ ದಿಸ್ ಹಾಗಾದರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಟೂ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಒನ್ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಹೀಗೆ ಬಂತು ಹಾಗಾದರೆ ಟೂ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಆ ಕಡೆ ಟರ್ಮ್ನ ನಾನು ಬಿಡಿಸ್ಕೊಂಡ್ರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ರೀತಿಯಲ್ಲಿ ಬಿಡಿಸ್ಕೊಂಡ್ರೆ ಒನ್ ಸ್ಕ್ವೇರ್ ಅಂದರೆ ಒನ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಟೂ ಎಕ್ಸ್ ಹೀಗೆ ಬರುತ್ತೆ ಈ ಎಕ್ಸನ್ನು ನಾನು ಈ ಕಡೆಗೆ ತಗೊಂಡೆ ಸಾಲ್ವ್ ಮಾಡಿದರೆ ಆವಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೂ ಎಕ್ಸ್ ಮೈನಸ್ ಒನ್ ಈಸ್ ಈಕ್ವಲ್ ಜೀರೋ ಅಂದರೆ ಒಂದು ಕ್ವಾಡ್ರೆಟಿಕ್ ಈಕ್ವೇಷನ್ ಸಿಕ್ತು ಈ ಕ್ವಾಡ್ರೆಟಿಕ್ ಈಕ್ವೇಷನ್ನ ಸೊಲ್ಯೂಷನ್ ಏನಿದೆ ಅದು ನಮಗೆ ಎಕ್ಸ್ ಈಸ್ ಈಕ್ವಲ್ಸ್ ಗೊತ್ತಿರೋ ಹಾಗೆ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡ್ ಬೈ ಟೂ ಎ ಅಂಥೇಳಿ ಬರುತ್ತೆ ಈಗ ನಾನು ಆ ಸ್ಟೆಪ್ನ ಇಲ್ಲಿ ಸಾಲ್ವ್ ಮಾಡಿರ್ತೇನೆ ಈ ಕಡೆಗೆ ಬರೆದ್ರೆ ಇಲ್ಲಿ ಬರೀತಾ ಇದ್ದೇನೆ ನನಗೆ ಇರುವಂಥ ಈಕ್ವೇಷನ್ ಏನಿದೆ ಅದರಲ್ಲಿ ಆ ಕ್ವಾಡ್ರೆಟಿಕ್ ಈಕ್ವೇಷನಲ್ಲಿ ಎ ಈಸ್ ಈಕ್ವಲ್ಸ್ ಒನ್ ಬಿ ಈಸ್ ಈಕ್ವಲ್ಸ್ ಪ್ಲಸ್ ಟು ಸಿ ಈಸ್ ಈಕ್ವಲ್ಸ್ ಮೈನಸ್ ಒನ್ ಸಬ್ಸ್ಟಿಟ್ಯೂಟ್ ಮಾಡಿದರೆ ಎಕ್ಸ್ ಈಸ್ ಈಕ್ವಲ್ಸ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಟೂ ಸ್ಕ್ವೇರ್ ಮೈನಸ್ ಫೋರ್ ಎ ಇಂಟು ಸಿ ಡಿವೈಡ್ ಬೈ ಟೂ ಎ ಹಾಗಾದರೆ ಸೊ ಎಕ್ಸ್ ಈಸ್ ಈಕ್ವಲ್ಸ್ ನನಗೇನು ಬರ್ತು ಮೈನಸ್ ಟೂ ಪ್ಲಸ್ ಆರ್ ಮೈನಸ್ ರೂಟ್ ಏಯ್ಟ್ ಡಿವೈಡ್ ಬೈ ಟೂ ಅಥವಾ ಎಕ್ಸ್ ಈಸ್ ಈಕ್ವಲ್ಸ್ ನನಗೇನಾಗುತ್ತೆ ಮೈನಸ್ ಟೂ ಪ್ಲಸ್ ಆರ್ ಮೈನಸ್ ಟೂ ರೂಟ್ ಟೂ ಡಿವೈಡ್ ಬೈ ಟೂ ಅಥವಾ ಎಕ್ಸ್ ಈಸ್ ಈಕ್ವಲ್ಸ್ ಮೈನಸ್ ಒನ್ ಪ್ಲಸ್ ಆರ್ ಮೈನಸ್ ರೂಟ್ ಟೂ ಅಂಥೇಳಿ ಬರುತ್ತೆ ಅಂದರೆ ಇದರ ಅರ್ಥ ಎರಡು ಚಾಯ್ಸ್ ಇದೆ ಒಂದು ಎಕ್ಸ್ ಈಸ್ ಈಕ್ವಲ್ಸ್ ಮೈನಸ್ ಒನ್ ಪ್ಲಸ್ ರೂಟ್ ಟೂ ದಟ್ ಈಸ್ ಈಕ್ವಲ್ಸ್ ಮೈನಸ್ ಒನ್ ಪ್ಲಸ್ ಒನ್ ಪಾಯಿಂಟ್ ಫೋರ್ ಒನ್ ಫೋರ್ ಸೊ ದಟ್ ಈಸ್ ಈಕ್ವಲ್ಸ್ ಪಾಯಿಂಟ್ ಫೋರ್ ಒನ್ ಫೋರ್ ಮೀಟರ್ ಇದು ಒಂದಾದರೆ
ಎರಡನೇ ಚಾಯ್ಸ್ ನನಗೆ ಎಕ್ಸ್ ಇಸ್ ಈಕ್ವಲ್ಸ್ ಮೈನಸ್ ಒನ್ ಮೈನಸ್ ರೂಟ್ ಟು ವಿಚ್ ಈಸ್ ಮೈನಸ್ ಒನ್ ಮೈನಸ್ ಒನ್ ಪಾಯಿಂಟ್ ಫೋರ್ ಒನ್ ಫೋರ್ ವಿಚ್ ಈಸ್ ಈಕ್ವಲ್ಸ್ ಮೈನಸ್ ಟೂ ಪಾಯಿಂಟ್ ಫೋರ್ ಒನ್ ಫೋರ್ ಮೀಟರ್ ಇಷ್ಟು ಬರುತ್ತೆ ಹಾಗಾದರೆ ಸೊ ನನಗೆ ಈ ಸೆಕೆಂಡ್ ಪಾಯಿಂಟ್ ಏನಿದೆ ಇದು ನೆಗೆಟಿವ್ ಬಂದಿರೋದ್ರಿಂದ ಇದನ್ನು ನಾನು ಅವಾಯ್ಡ್ ಮಾಡ್ಬೋದು ಮೀನಿಂಗ್ಲೆಸ್ ಅಂಥೇಳಿ ಅರ್ಥ ಆಯಿತು ಹಾಗಾದರೆ ನನಗೆ ಸರಿಯಾದಂಥ ಆನ್ಸರು ಇದು ಇಲ್ಲೇನು ಬಂತು ಇದು ಸರಿ ಇದೆ ಪಾಸಿಟಿವ್ ವ್ಯಾಲ್ಯೂ ಇದೆಯಲ್ಲ ಅದು ಸರಿ ಇದೆ ಹಾಗಾದರೆ ಪಾಸಿಟಿವ್ ವ್ಯಾಲ್ಯೂ ಎಷ್ಟಿದೆ ಅಂತಂದರೆ ಸೊ ಎಕ್ಸ್ ಈಸ್ ಈಕ್ವಲ್ಸ್ ಪಾಯಿಂಟ್ ಫೋರ್ ಒನ್ ಫೋರ್ ಮೀಟರ್ ಪಾಯಿಂಟ್ ಫೋರ್ ಒನ್ ಫೋರ್ ಮೀಟರ್ ಸೊ ಯಾವ ಏನು ಮೀನಿಂಗ್ ಆಗ್ತದೆ ಅದು ನಮಗೆ ಯಾವ ಪಾಯಿಂಟನ್ನು ಕೇಳಿದರು ಅಂದರೆ ಪ್ಲಸ್ ಟೂ ಮೈಕ್ರೋಕೊಲೂಮ್ನ ಈ ಎರಡು ಸ್ಪಿಯರ್ಸ್ ಮಧ್ಯದಲ್ಲಿ ಇಡಬೇಕು ಯಾವ ಪಾಯಿಂಟಲ್ಲಿ ನೆಟ್ ಫೋರ್ಸ್ ಜೀರೋ ಆಗುತ್ತೆ ಅಂತ ಕೇಳಿದರು ನಮಗೆ ಬಂದಂಥ ಆನ್ಸರು ಸೊ ಎಕ್ಸ್ ಈಸ್ ಈಕ್ವಲ್ಸ್ ಪಾಯಿಂಟ್ ಫೋರ್ ಒನ್ ಫೋರ್ ಎಕ್ಸ್ ಈಸ್ ಈಕ್ವಲ್ಸ್ ಪಾಯಿಂಟ್ ಫೋರ್ ಒನ್ ಫೋರ್ ಅಂತಂದರೆ ಈ ಎಕ್ಸ್ ವ್ಯಾಲ್ಯೂ ಇಲ್ಲಿದೆ ಅಂದರೆ ಪಾಯಿಂಟ್ ಪಿ ಏನಿದೆ ದಟ್ ಎಕ್ಸಿಸ್ಟ್ ಪಾಯಿಂಟ್ ಫೋರ್ ಒನ್ ಫೋರ್ ಮೀಟರ್ ಫ್ರಮ್ ಪ್ಲಸ್ ಫೈವ್ ಮೈಕ್ರೋಕೊಲೂಮ್ ಟುವರ್ಡ್ಸ್ ಪ್ಲಸ್ ಟೆನ್ ಮೈಕ್ರೋಕೊಲೂಮ್ ಇಲ್ಲಿ ಬರುತ್ತೆ ಅನ್ನೋ ಅರ್ಥ ಹಾಗಾದರೆ ಇದನ್ನು ಬರೀಬೋದು ಪಾಯಿಂಟ್ ಫೋರ್ ಒನ್ ಫೋರ್ ಮೀಟರ್